ನ್ಯೂಸ್ ಎಕ್ಸ್ ಪ್ರೈಮ್ ಡಿಬೇಟ್ ಗೆ ಸ್ವಾಗತ ನಾನು ಹರೀಶ್ ಉಪಾಧ್ಯ ಬೇಡಿಕೆಗಳಿದ್ವು ಸಿದ್ದರಾಮಯ್ಯ ಅವರದು ಒಂದಿಷ್ಟು ಬೇಸರ ವ್ಯಕ್ತಪಡಿಸಿದ್ರು ಕೆಲವೊಂದು ಟ್ರಾನ್ಸ್ಫರ್ ಹಾಗೂ ಕೆಲವೊಂದು ನಡೆಗಳ ಬಗ್ಗೆ ಪ್ರಾಯಶಃ ಒಂದು ಕಡೆ ಎಲ್ಲೋ ಒಂದು ಕಡೆ ಸರ್ಕಾರ ಮಣಿದಿದೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಣಿದಿದ್ದಾರೆ ಮಂಜುನಾಥ್ ಪ್ರಸಾದ್ ಅವ್ರನ್ನ ವಾಪಸ್ ತಂದಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಅವರು ಫೋನ್ ಲೈನ್ ಫೋನ್ ಲೈನ್ ಇದ್ದಾರೆ ರಾಘವೇಂದ್ರ ಬ್ಯಾಟ್ ಅವರು ಪರವಾಗಿ ಕೂಡ ಇಂಪ್ಲಿಮೆಂಟ್ ಮಾಡಿದ್ರು ಆಗಿ ವಾಪಸ್ ಬರ್ತಾ ಇದ್ದಾರೆ ಮಂಜುನಾಥ್ ಪ್ರಸಾದ್ ಅವರು ಖಂಡಿತವಾಗೂ ಹರೀಶ್ ಏನಂದ್ರೆ ಸಿದ್ದರಾಮಯ್ಯ ಗೇಮ್ ಪ್ಲಾನ್ ಏನಿತ್ತು ಅದು ಇಲ್ಲಿ ವರ್ಕೌಟ್ ಆಗಿದೆ ಅಂತ ಹೇಳ್ಬಹುದು ಏನಂದ್ರೆ ಕಳೆದ ಮೂರು ದಿನಗಳಿಂದ ಸಿದ್ದರಾಮಯ್ಯನವರು ಧರ್ಮಸ್ಥಳದಲ್ಲೇ ಕೂತ್ಕೊಂಡು ತಮ್ಮ ಒಂದು ರಣತಂತ್ರವನ್ನ ಮಾಡ್ತಾ ಇದ್ರು ಆ ರಣತಂತ್ರಕ್ಕೆ ಇದೀಗ ಸಿಎಂ ಕುಮಾರಸ್ವಾಮಿ ಅವರು ಮಣೆ ಹಾಕಿದ್ದಾರೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಮೊದಲ ಒಂದು ಇದು ಸಿದ್ದರಾಮಯ್ಯ ಅವರಿಗೆ ಜಯ ಸಿಕ್ಕಿರ್ತಕ್ಕಂಥದ್ದು ಬಿಬಿಎಂಪಿ ವಿಷಯದಲ್ಲಿ ಬಿಬಿಎಂಪಿ ಆಯುಕ್ತರಾಗಿ ಮಹೇಶ್ವರ ಅವರನ್ನ ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ವರ್ಗಾವಣೆ ಹಾಕಲಾಗಿತ್ತು ಬಿಬಿಎಂಪಿಗೆ ಹೀಗಾಗಿ ಸಿಎಂ ಮಾಜಿ ಸಿಎಂ ಸಿದ್ದರಾಮಯ್ಯ ಏನಿದ್ರೆ ಅವರ ಆಪ್ತ ಮಂಜುನಾಥ್ ಪ್ರಸಾದ್ ಅವರನ್ನ ಆ ವರ್ಗಾವಣೆ ಮಾಡಲಾಗಿತ್ತು ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸಾಕಷ್ಟು ಒಂದು ಬ್ಯಾಟಿಂಗ್ ಅನ್ನ ಮಂಜುನಾಥ್ ಪ್ರಸಾದ್ ಮೇಲೆ ಬ್ಯಾಟಿಂಗ್ ಅನ್ನ ಬಿರಿಸಿದ್ರು ಈ ನಿಟ್ಟಿನಲ್ಲಿ ಇದೀಗ ಅವರಿಗೆ ಮತ್ತೆ ಜಯ ಸಿಕ್ಕಿರ್ತಕ್ಕಂಥದ್ದನ್ನು ನೋಡಬಹುದಾಗಿದೆ ಹೀಗಾಗಿ ಸಿಎಂ ಕುಮಾರಸ್ವಾಮಿ ಅವರು ಇದೀಗ ಸಿಎಂ ಸಿದ್ದರಾಮಯ್ಯನವರ ಒಂದು ಇದಕ್ಕೆ ತಲೆಬಾಗಿ ಮಂಜುನಾಥ್ ಪ್ರಸಾದ್ ಅವರನ್ನ ಇದೀಗ ಬಿಬಿಎಂಪಿಯ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ ಜೊತೆಗೆ ಮಹೇಶ್ವರ್ ರಾವ್ ಏನಿದ್ದಾರೆ ಅವರನ್ನ ರೇಷ್ಮೆ ಮತ್ತು ತೋಟಗಾರಿಕೆ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕೊಳಿಸಿ ನೇಮ ನೇಮಕಗೊಳಿಸಲಾಗಿದೆ ಒಟ್ಟಿನಲ್ಲಿ ನಾವು ಇಲ್ಲಿ ಓವರ್ ಆಲ್ ಆಗಿ ಇರಬೇಕಾದ ವಿಷಯ ಏನಂದ್ರೆ ಇಷ್ಟೇ ಸಿಎಂ ಕುಮಾರಸ್ವಾಮಿ ಮತ್ತೆ ಸಿದ್ದರಾಮಯ್ಯ ನಡುವೆ ನಡೀತಾ ಇರ್ತಕ್ಕಂತಹ ಕೋಡ್ ವಾರ್ ವಾರ್ ಏನಿದೆ ಆ ವಾರ್ ನಲ್ಲಿ ಇದೀಗ ಸಿದ್ದರಾಮಯ್ಯ ಅವರಿಗೆ ಸದ್ಯಕ್ಕೆ ಜಯ ಸಿಕ್ಕಿತ್ತಕ್ಕಂಥದ್ದು ಯಾಕಂದ್ರೆ ಅವರು ಸಮ್ಮಿಶ್ರ ಸರ್ಕಾರದ ಬುಡವಕೆ ಕೈ ಹಾಕಿದ್ರು ಆ ನಿಟ್ಟಿನಲ್ಲಿ ಸಾಕಷ್ಟು ಸಭೆ ಸಮಾರಂಭಗಳನ್ನ ಧರ್ಮಸ್ಥಳದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ರು ಜೊತೆಗೆ ಅಲ್ಲಿ ಸಾಕಷ್ಟು ರಣತಂತ್ರಗಳನ್ನ ರೂಪಿಸ್ತಾ ಇದ್ರು ಅನ್ನೋ ಒಂದು ಮಾತು ಸಹ ಕೇಳಿ ಬರ್ತಾ ಇತ್ತು ಹೀಗಾಗಿ ಇನ್ನೇನು ಬಜೆಟ್ ಮಂಡನೆಗೆ ಕೆಲವೇ ದಿನಗಳು ಸಹ ಬಾಕಿ ಇದೆ ಹಾಗಾಗಿ ಯಾವುದೇ ರೀತಿಯ ಒಂದು ರಚನ್ನ ಮಾಡ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಅವರಿಗೆ ತಕ್ಕಾದ ಒಂದು ಇದನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಹರೀಶ್ ಓಕೆ ರಾಘವೇಂದ್ರ ಅವರೇ ಧನ್ಯವಾದಗಳು ಮಾಹಿತಿ ಕೊಟ್ಟಿದ್ದಕ್ಕೆ ಸಾಕಷ್ಟು ಚರ್ಚೆ ನಡೆದಿತ್ತು ಸಿದ್ದರಾಮಯ್ಯ ಅವರ ಆಪ್ತೃಂದ್ಯಾಂಟೀನ್ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರು ಈ ಒಂದು ಕ್ರಿಟಿಕಲ್ ಟೈಮ್ ಅಲ್ಲಿ ಅಂದ್ರೆ ಮಳೆಗಾಲ ಬರ್ತಾ ಇದೆ ಬೆಂಗಳೂರಿನಲ್ಲಿ ಪ್ರಿಪ್ರೇಷನ್ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ರು ಮಹೇಶ್ವರ ರಾವ್ ಅವರು ಈ ಒಂದು ಸಮಯದಲ್ಲಿ ಮಾಡಬೇಕಿತ್ತ ಟ್ರಾನ್ಸ್ಫರ್ ಅನ್ನೋದು ಒಂದು ವಾದ ಆದ್ರೆ ಮಂಜುನಾಥ್ ಪ್ರಸಾದ್ ಅವರು ಸಾಕಷ್ಟು ಅನುಭವ ಉಳ್ಳವರು ಬಿಬಿಎಂಪಿನ ಆಲ್ರೆಡಿ ಒಂದ್ಸತಿ ಕಮಿಷನರ್ ಆಗಿ ಲೀಡ್ ಮಾಡಿದ್ದಾರೆ ಸೊ ಅವ್ರಿಗೇನು ಹೆಚ್ಚು ತೊಂದರೆ ಆಗಲ್ಲ ಮತ್ತೆ ಹೋಗಿ ಈ ಒಂದು ಮಳೆಯಿಂದ ನಗರಕ್ಕೆ ಏನು ಆಗದಿರಂಗ್ ನೋಡ್ಕೊಳ್ಳೋಕ್ಕೆ ಆ ಪ್ರಿಪ್ರೇಷನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಅಂತ ಇನ್ನೊಂದು ವಾದ ಓಕೆ ಅದಿಷ್ಟು ಈವಾಗ ತಾನೇ ನಡೆದಿರೋ ಬೆಳವಣಿಗೆ ಆದರೆ ಕಳೆದ ಒಂದು ನಾಲ್ಕೈದು ದಿನ ದಿನಗಳಿಂದ ನಡೀತಾ ಇರೋ ಬೆಳವಣಿಗೆ ಏನಂದ್ರೆ ಸಿದ್ದರಾಮಯ್ಯ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪರಮೇಶ್ವರ್ ಅವ್ರ ಮಧ್ಯ ನಡೀತಾ ಇರೋ ಮುಸುಕಿನ ಗುದ್ದಾಟ ಹಾಗಾದ್ರೆ ಎಲ್ಲೋ ಒಂದು ಕಡೆ ಮತ್ತೆ ಸಿದ್ದರಾಮಯ್ಯ ಅವರು ಅವರ ಅಹಿಂದ ಒಂದು ಕಾರ್ಡ್ನ ಮತ್ತೆ ಆಡ್ತಾ ಇದ್ದಾರಾ ಇವತ್ತು ಪರಮೇಶ್ವರ್ ಅವರು ನಾನು ತೋರಿಸ್ತೀನಿ ನಾನು ಈ ಪಾರ್ಟಿಲಿ ಕಂಟ್ರೋಲಲ್ಲಿ ಇದ್ದೀನಿ ಸ್ಟೇಟಲ್ಲಿ ಅಂತ ಒಂದು ಮೀಟಿಂಗ್ ಮಾಡಿದ್ರು ಕೆ ಪಿ ಸಿ ಸಿಲಿ ಎಲ್ಲ ಮಿನಿಸ್ಟರ್ಸ್ನ ಕರೆದು ಮಾತಾಡಿದ್ರು ಏನಾದ್ರು ಗ್ರೀವಿಯನ್ಸ್ ಇದ್ರೆ ನಿಮ್ಗೆ ಏನಾದ್ರು ತೊಂದರೆ ಇದೆ ನಮಗೆ ಬಂದು ಹೇಳಿ ಪಾರ್ಟಿ ಆಫೀಸಲ್ಲಿ ನಡಿಬೇಕು ಮೀಟಿಂಗು ಯಾವುದೋ ಒಂದು ಶಾಂತಿ ಕೇಂದ್ರದಲ್ಲ ಅಥವಾ ಇಲ್ಲೋ ಹೊರಗಡೆ ಬಂದು ಮೀಡಿಯಾಗೆಲ್ಲ ಸ್ಟೇಟ್ಮೆಂಟ್ ಕೊಡೋ ರೀತಿ ಎಲ್ಲ ಮಾತಾಡಬಾರ್ದು ಅಂತ ಒಂದು ಮೆಸೇಜ್ ಕಳಿಸಿದ್ರು ಹಾಗಾದ್ರೆ ನಾಳೆ ಅತಿ ಪ್ರಮುಖವಾದ ಸಮನ್ವಯ ಸಮಿತಿ ಮೀಟಿಂಗ್ ನಡೆಯುತ್ತೆ ಯಾರಿಗೆ ಮೇಲ್ಗೈ ಆಗತ್ತೆ ಸಿದ್ದರಾಮಯ್ಯ ಅವರು ಈ ಒಂದು ನಾವು ಟ್ರಾನ್ಸ್ಫರಲ್ಲಿ ನೋಡಿದಂಗೆ ಅಲ್ಲೂ ಕೂಡ ಮೇಲ್ಗೈ ಆಗತ್ತಾ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು ಡೈರೆಕ್ಟ್ ಆಗಿ ರಾಹುಲ್ ಗಾಂಧಿ ಅವರ ಹತ್ರ ಮಾತಾಡಿ ಅವ್ರಿಗೇನೇನು ಬೇಕು ಅಷ್ಟನ್ನು ನೋಡ್ಕೊಂತಾರ ಅನ್ನೋದು ಪ್ರಶ್ನೆ ಆದರೆ ಚರ್ಚೆ ಮಾಡೋಣ ಇದೊಂದು ಕ್ರೂಷಿಯಲ್ ಪಾಯಿಂಟ್ ಇವಾಗ ಈ ಕೊಯ್ಲೇಶನ್ ಗೌರ್ಮೆಂಟ್ಗೆ ಒಂದು ಗಣ್ಯರ ತಂಡ ನಮ್ಮ ಸ್ಟುಡಿಯೋದಲ್ಲಿದೆ ಆನಂದ್ ಗುರುಮೂರ್ತಿ ಅವರಿದ್ದಾರೆ ಮೊದಲಿಗೆ ಇಂದ ವೆಲ್ಕಮ್ ಆನಂದ್ ಅವರೇ ಹಾಗೆ ನಿರಂಜನ್ ರಾವ್ ಅವರಿದ್ದಾರೆ ಕಾಂಗ್ರೆಸ್ನಿಂದ ವೆಲ್ಕಮ್ ಮಿಸ್ಟರ್ ರಾವ್ ನಮಸ್ಕಾರ ನೀನು ಕೆಲವೇ ಕ್ಷಣಗಳಲ್ಲಿ ನರಸಿಂಹ ಮೂರ್ತಿ ಒಡೆಯವರು ಜೆ ಜೆ ಡಿ ಎಸ್ ಇಂದ ಸೇರ್ಕೊಂತಾರೆ ನಮ್ಮ ಜೊತೆ ಅವ್ರನ್ನ ಬರ ಮಾಡ್ಕೋಣ ತದನಂತರ ಆದರೆ ರಾವ್ ಅವರೇ ಸಾಕಷ್ಟು ವಿಡಿಯೋಗಳು ಬಂದವು ಆಡಿಯೋ ತುಣುಕ್ ಬಂತು ಇವತ್ತು ಪರಮೇಶ್ವರ್ ಅವರು ಒಂದು ಮೀಟಿಂಗ್ ಇಟ್ಕೊಂಡ್ರು ಇದೊಂಥರ ಈ ಮುಸುಕಿನ ಗುದ್ದಾಟ ಇಬ್ರು ಮಧ್ಯ ಅಲ್ಲ ಒಂಥರ ಮೂರ್ನಾಲ್ಕು ಜನದ ಮಧ್ಯ ನಡೀತಾ ಇದೆಯಾ ಅಂತ ಇಲ್ಲಿ ಸರ್ ಇದು ಮುಸುಕಿನ ಗುದ್ದಾಟ ಅಲ್ಲ ಈ ನೀವು ಆಡಿಯೋನ ವಿಡಿಯೋನ ಕರೆಕ್ಟಾಗಿ ಗಮನಿಸಿದ್ರೆ ಅವ್ರು ಏನು ಹೇಳಿದ್ದಾರೆ ಜನರಲ್ಲಾಗಿ ಆಗಿ ಹೇಳಿದ್ದಾರೆ ಒಂದು ವರ್ಷ ನೋಡೋಣ ಒಂದ್ ವರ್ಷ ಆದ್ಮೇಲೆ ಇನ್ ಐದು ವರ್ಷ ನಡೆಯುತ್ತೆ ಬಟ್ ಏನೇನು ಚೇಂಜಸ್ ಆಗತ್ತೆ ಯಾಕೆ ಚೇಂಜಸ್ ಏನೇನ್ ಆಗತ್ತೆ ಅಂದಿದ್ದು ಅಂದ್ರೆ ಪಾರ್ಲಿಮೆಂಟ್ ಆದ್ಮೇಲೆ ಡೆಫಿನೆಟ್ಲಿ ಇಶ್ಯೂಸ್ ಡಿಫ್ರೆಂಟ್ ಬರುತ್ತೆ ನೋಡ್ಲಿಂತ ಪಾರ್ಲಿಮೆಂಟ್ ಸಿಚುವೇಶನ್ ಚೇಂಜ್ ಆದ್ರೆ ಇಲ್ಲಿ ಅಲ್ಲ ರಾಜ್ಯದ ಇಶ್ಯೂಸ್ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ದೆನ್ ಇಶ್ಯೂಸ್ ವಿಲ್ ಚೇಂಜ್ ಹಿಯರ್ ಅಂತ ಅಂದ್ರೆ

ಡೆವಲಪ್ಮೆಂಟ್ ಫೆಸಿಲಿಟಿ ಮತ್ತೆ ಪ್ಲೇ ಮಾಡಿಸ್ತೀನಿ ನಾನು ಚಾನೆಲ್ ಫಾಲೋಯಿಂಗ್ ಕಂಟಿನ್ಯೂಸ್ಲಿ ಐ ಆಮ್ ಫೇಸ್ತೀನಿ ಅಬೌಟ್ ದಿಸ್ ಬೈಕ್ ನಾನ್ ಸ್ಟಾಪ್ ದೇರ್ ಇಸ್ ನಥಿಂಗ್ ನೆಗೆಟಿವಿಟಿ ಅಬೌಟ್ ಇಟ್ ದೇರ್ ನಥಿಂಗ್ ನೆಗೆಟಿವ್ ಅಬೌಟ್ ಇಟ್ ಬಟ್ ದನ್ಲಿ ಥಿಂಗ್ ವಾಟ್ ಪೀಪಲ್ ಆರ್ ಟ್ವಿಸ್ಟಿಂಗ್ ಅಷ್ಟೇ ನೀವು ಕರೆಕ್ಟ್ ಆಗಿ ದಯ ನೀವು ಕೇಳಿದಿರ ನಾನು ಕೇಳಿದೀನಿ ಅದ್ರಲ್ಲಿ ಏನ್ ಹೇಳಿದ್ದಾರೆ ಒಂದು ವರ್ಷ ಇದು ಗ್ಯಾರಂಟಿ ನಡೆಯುತ್ತೆ ಐದು ವರ್ಷ ನೋಡೋಣ ಏನಾಗುತ್ತೆ ಡೆವಲಪ್ಮೆಂಟ್ಸ್ ಸೆಂಟ್ರಲ್ ಡೆವಲಪ್ಮೆಂಟ್ಸ್ ಆಗುತ್ತೆ ಎಸ್ ನೆವರ್ ಸೆಟ್ ದ ಗೌರ್ಮೆಂಟ್ ಹಿಂಗೆ ತೊಂದರೆ ಇದೆ ಅದಿದೆ ಏನಿಲ್ಲ ಯಾಕಂದ್ರೆ ನಮಗಂತೂ ಭರವಸೆ ಕೊಟ್ಟಿರೋದು ಐದು ವರ್ಷಗಳ ಸ್ಥಿರ ಸರ್ಕಾರ ಸರ್ ಕೊಡ್ತೀವಿ ಸರ್ ಸರ್ಕಾರಕ್ಕೇನು ಹೇಳ್ತಾ ಇಲ್ಲ ನಾವು ನಾವು ಅವರು ಹೇಳಿದ್ದು ಸಬ್ಜೆಕ್ಟ್ ವೈಸು ಸೆಂಟರ್ ಚೇಂಜಸ್ ಆದ್ರೆ ಪಾರ್ಲಿಮೆಂಟ್ ಆದ್ಮೇಲೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಡಿಫ್ರೆಂಟ್ ಬೆಟರ್ ಡೆವಲಪ್ಮೆಂಟ್ ಮೇ ಬಿ ಇಶ್ಯೂಸ್ ಲೈಕ್ ಮಾದಾಯಿ ವಿಲ್ ಬಿ ಅಡ್ರೆಸ್ ಕೆಲವು ಇಟ್ ಎಕ್ಲಿಲ್ಲ ಬಿಡಿ ಈ ಗೌರ್ಮೆಂಟ್ ಏನು ಮಾಡ್ತಾ ಇಲ್ಲ ಸೆಂಟರ್ ದೇ ಆರ್ ನಾಟ್ ಸಪೋರ್ಟಿಂಗ್ ಆನ್ ಮಾದೇ ಇಶ್ಯೂ ವಿ ನಿನ್ನೆ ಒಂದು ಶೋ ಆಫ್ ಸ್ಟ್ರೆಂತ್ ಅಂದ್ರೆ ನನ್ನ ಹತ್ರ ಎಷ್ಟು ಜನ ಇದಾರೆ ಶಕ್ತಿ ಪ್ರದರ್ಶನ ನಡೀತು ಅಂತ ಸಾಕಷ್ಟು ಜನರ ಭಾವನೆ ಧರ್ಮಸ್ಥಳದಲ್ಲಿ ಇಬ್ರು ಮಿನಿಸ್ಟರ್ಸ್ ಒಂದು ಹತ್ರ ಹತ್ರ ಎಂಟು ಜನ ಎಂ ಎಲ್ ಎಗಳು ಒಂದಿಷ್ಟು ಜನ ಸೋತಿರೋರು ಎಲ್ಲ ಹೋಗಿ ಭೇಟಿ ಆದರು ಅವರ ಶಕ್ತಿ ಪ್ರದರ್ಶನ ಅಂತ ಇವತ್ತು ಈ ಕಡೆ ಕೆಪಿ ಸಿಲಿ ಇನ್ನೊಂದು ಶಕ್ತಿ ಪ್ರದರ್ಶನ ನಿನ್ನೆ ರಾತ್ರಿ ಮೀಟಿಂಗ್ ಮೀಟಿಂಗ್ ಕರೀಲೇಬೇಕು ಬಿಕಾಸ್ ಬಡ್ಜೆಟ್ ಇದೆ ಸಮನ್ಯ ಸಮನ್ವಯ ಸಮಿತಿ ಮೀಟಿಂಗ್ ಇದೆ ಮಾರನೇ ದಿನ ಸೊ ಹಿಂದಿನ ದಿನ ಅವ್ರು ಕರೀಲೇಬೇಕು ಕರೆದು ಸಮನ್ವಯ ಸಮಿತಿ ಲೇಟ್ ಡಿಸ್ಕಸ್ ಮಾಡೋಣ ನೀವೆಲ್ಲ ಹೇಳಿ ವಾಟ್ ಆರ್ ಯುವರ್ ರಿಕ್ವೈರ್ಮೆಂಟ್ಸ್ ವಾಟ್ ಯು ವಾಂಟ್ ಪ್ಲೇಸ್ ಮಾಡಿ ಕರೆದಿದ್ದಾರೆ ಬಿಟ್ವೀನ್ ದ ಲೈನ್ಸ್ ಅಬೌವ್ ದ ಲೈನ್ಸ್ ದಿ ಹೆಡ್ ಫಾರ್ ದಿ ಪಾರ್ಟಿ ಚೀಫ್ ಇಲ್ಲಿ ಕಂಟ್ರೋಲ್ ಅಲ್ಲಿ ತೋರಿಸ್ತಾ ಇದ್ ಅವರು ಈಗ ಕಂಟ್ರೋಲ್ ಅಲ್ಲಿ ನಾನು ತಾನು ಅನ್ನೋದಲ್ಲ ಕಂಟ್ರೋಲ್ ಇರೋದು ಒಂದು ಹೈಕಮಾಂಡ್ ಅಂತಿದೆ ಹೈಕಮಾಂಡ್ ಏನು ಡೈರೆಕ್ಟ್ ಇಲ್ಲ ಸರ್ ಇಲ್ಲ ಒನ್ ಆಲ್ ಜಸ್ಟ್ ಆ್ಯಡ್ ಆ್ಯಡ್ ಯು ಕ್ಯಾನ್ ಫಿನಿಶ್ ಆಲ್ ಜಸ್ಟ್ ಆ್ಯಡ್ ಒನ್ ಪಾಯಿಂಟ್ ಯಾ ಒಂದು ಕಡೆ ನಿಮ್ಮ ಮಿನಿಸ್ಟರ್ಸ್ ಹೇಳ್ತಾರೆ ನಮಗೆ ಪರ್ಮಾ ಕುಮಾರ್ ಸ್ವಾಮಿ ಅವರೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಇನ್ನೊಬ್ರು ಹೇಳ್ತಾರೆ ದರ್ ಇಸ್ ಒನ್ ಆ್ಯಂಡ್ ಓನ್ಲಿ ಲೀಡರ್ ಸಿದ್ದರಾಮಯ್ಯ ಅಂತಾರೆ ಅಲ್ಲ ಹಿಂಗನ್ಸ್ಪೆಕ್ಟ್ ಪಾಪ ನಿಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರು ಯುವರ್ ಫೇಸ್ ಇನ್ ದ ಗೌರ್ಮೆಂಟ್ ಮಿಸ್ಟರ್ ಪರಮೇಶ್ವರ್ ಈಗ ಈಚ್ ಮ್ಯಾನ್ ಆಸ್ ಇಸ್ ಓನ್ ಇಂಡಿಫೆಂಡೆಂಟ್ ಒಪಿನಿಯನ್ But definitely, I mean, they, will the say, yeah. they will overcome all that. They will overcome all that. See, in a co coalition setup, mm -hmm. there are situations where coalition partners may not get together or there may be slight Alla. misunderstanding. Nani, but you mean, in mean, party are what is the party? What is party? the See, the leaders, there is no clash as such. You will hmm. know tomorrow. ಆಫ್ಟರ್ ಸಮಯ ಸಮಿತಿ ಡಿಸ್ಕಷನ್ ಒಂದು ಮೀಟಿಂಗ್ ಅಲ್ಲಿ ಅದಕ್ಕೆ ಯಾರೋ ಮಿನಿಸ್ಟರ್ ಮಾತಾಡಿದ್ದಕ್ಕೆ ಕರೆದಿರ್ತಾರೆ ಮಾತಾಡಿರ್ತಾರೆ ಸಿ ಆಗತ್ತೆ ಎಷ್ಟೋ ಸರ್ತಿ ಯಾರೋ ಪರ್ಸನಲ್ ಆಗಿ ಐ ನಾಟ್ ಹ್ಯಾಪಿ ವಿತ್ ದಿಸ್ ಅಂತ ಹೇಳಿರ್ತಾರೆ ದಟ್ ಈಸ್ ಡಿಫ್ರೆಂಟ್ ಬಟ್ ಟುಡೇ ದ ಡೆಪ್ಟಿ ಚೀಫ್ ಮಿನಿಸ್ಟರ್ ಡಿಕ್ಲೇರ್ಡ್ ಬೈ ಹೈಕಮಾಂಡ್ ಈಸ್ ಡಾಕ್ಟರ್ ಪರಮೇಶ್ವರ್ ಹಿ ರೆಪ್ರೆಸೆಂಟ್ಸ್ ದ ಫೇಸ್ ಆಫ್ ಅದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ ಡಿಕ್ಲೇರ್ಡ್ ಪಾಪ್ಯುಲರ್ ಚಾಯ್ಸ್ ಅಲ್ಲ ಪಾಪ್ಯುಲರ್ ಚಾಯ್ಸ್

ಇಲ್ಲ ಕ್ಲಾರಿಟಿ ಇದೆ ಬಜೆಟ್ ಕೊಡ್ತೀನಿ ಅಂತ ಹೇಳಿದಾರೆ ಬಜೆಟ್ ಕೊಡ್ತೀವಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಕ್ಲಾರಿಟಿ ಇದೆ ಹೇಳ್ತಾ ಇದ್ದಾರೆ ಅಲ್ಲ ಸರ್ ಈಗ ಹಿ ಮೇ ಹ್ಯಾವ್ ಸಮ್ ಇಶ್ಯೂಸ್ ಇನ್ ವಿಚ್ ಓಕೆ ರಘುನಾಥ್ ಅವರೇ ಬಿಜೆಪಿ ಇದನ್ನೆಲ್ಲ ನೋಡ್ತಾ ಇದೆ ಆನಂದ್ ಗುರುಮೂರ್ತಿ ಅವರೇ ಸಾರಿ ಸಾರಿ ಆನಂದ್ ಅವರೇ ಬಿಜೆಪಿ ಇದ್ನೆಲ್ಲ ನೋಡ್ತಾ ಇದೆ ಒಂದು ಪ್ರಶ್ನೆ ಉದ್ಭವ ಆಗದು ಇಲ್ಲೆಲ್ಲೋ ಒಂದು ಕಡೆ ಆನ್ ಒನ್ ಫ್ರಂಟ್ ಕುಮಾರಸ್ವಾಮಿ ವೆಸಸ್ ಸಿದ್ದರಾಮಯ್ಯ ಅಂತಾರೆ ಇದೊಂದು ಕಡೆ ಇದು ಕುಮಾರಸ್ವಾಮಿ ವೆಸಸ್ ಪರಮೇಶ್ವರ್ ನಡೀತಾ ಇದೆಯಾ ಆಲ್ಸೋ ಇದು ಲಾರ್ಜರ್ ಪಾಯಿಂಟ್ ಆ ಹಿಂದ ಒಂದು ಪಾಲಿಟಿಕ್ಸ್ ಮತ್ತೆ ವಾಪಸ್ ಬಂದಿದೆಯಾ ಯಾಕಂದ್ರೆ ಕಾಂಗ್ರೆಸ್ ಪ್ರೊಜೆಕ್ಟ್ ಮಾಡ್ತಾ ಇದೆ ದಲಿತ್ ಫೇಸ್ ದಲಿತ್ ಫೇಸ್ ಅಂತ ಅವ್ರು ಹೇಳಿದ್ದು ಅದೇನೆ ನಾವು ಒಂದು ದಲಿತ್ ಉಪಮುಖ್ಯಮಂತ್ರಿ ಕೊಡ್ತೀವಿ ಅಂತ ಇಲ್ಲ ನಮ್ಮ ಒಂದು ಇದು ಏನ್ ಅನಾಲಿಸಿಸ್ ಅಂತ ಹೇಳಿದ್ರೆ ಈಗ ಫಸ್ಟ್ ಆಫ್ ಆಲ್ ನಾವು ಯಾವಾಗ್ಲೂ ಆ ಬಜೆಟ್ ಸಿದ್ದರಾಮಯ್ಯ ಅವರು ಎಂ ಕುರ್ಚಿಯಿಂದ ಇಳಿಯಾಕ್ ಮುಂಚೆ ಇದ್ದಿದ್ ಬಜೆಟ್ ಅವರು ನಾನ್ ಕಂಟಿನ್ಯೂ ಆಗ್ತೀನಿ ಅಂತ ಹೇಳ್ಬಿಟ್ಟೆ ಕೊಟ್ರು ಆ ಬಜೆಟ್ ನಾವು ಒಪ್ಕೊಂಡೇ ಇರಲಿಲ್ಲ ಬಿಜೆಪಿ ಅವರು ಅದ್ನ ಒಪ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಅವರದೇ ಬ್ಯಾಕಿಂಗ್ ಇರೋ ಸರ್ಕಾರ ಅವರು ಎಪ್ಪತ್ತಾರು ಜನ ಇವರು ಬರೀ ಅವರು ಎಪ್ಪತ್ತೊಂಬತ್ತು ಜನ ಇವ್ರು ಬರೀ ಮೂವತ್ತೇಳು ಜನ ಆ ತರದ ಒಂದು ಸರ್ಕಾರ ರಚನೆ ಮೇಲೆ ಆ ಬಜೆಟ್ ನ ತಳ್ಳಿ ಹಾಕಿ ಒಂದು ಹೊಸ ಬಜೆಟ್ ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ವಾತಾವರಣ ಸೃಷ್ಟಿಯಾಗಿರೋದ್ರಲ್ಲಿ ಏನು ಆಶ್ಚರ್ಯ ಏನಿಲ್ಲ ಈ ತರದ ಒಂದು ವಾತಾವರಣ ಈಗ ನಮಗನ್ಸೋದು ಇನ್ನೂರ ಇಪ್ಪತ್ನಾಲ್ಕ ಜನದಲ್ಲಿ ಅಪೋಸಿಷನ್ ಪಾರ್ಟಿ ಜೊತೆಗೆ ಇನ್ನೂರ ಜನ ಅಪೋಸಿಷನ್ ಕಡೆ ಆ ತರ ಒಂದು ಪರಿಸ್ಥಿತಿ ಇದೆ ಇದು ಅದು ಊಹಾಪೂಹ ಮಾಡೋದಕ್ಕೆ ತುಂಬಾ ಸುಲಭ ಸರ್ ಕಮೆಂಟ್ ಮಾಡೋದಕ್ಕೂ ಸುಲಭಿಂತಲೂ ಮೀಡಿಯಾಗ ಬಂದು ಬೈಕ್ಸ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಊಹಾಪುಹಾಸ್ ನಿಮ್ಮ ಲೀಡರ್ಸ್ ಏನೇ ಒಂದು ಇಶ್ಯೂ ಬಗ್ಗೆ ಬೇರೆ ಬೇರೆ ಸ್ಟಾನ್ಸ್ ಇದೆ ಒಂದು ಯುನಾನಿಮಸ್ ಅಂತ ಒಂದು ಡಿಸಿಷನ್ ಇಲ್ಲ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಬಜೆಟ್ ಅಂತದ್ದು ಓಕೆ ನಾ ಅಂಡರ್ಸ್ಟ್ಯಾಂಡ್ ಒಂದು ಪಾಲಿಸಿ ಮ್ಯಾಟ್ರೋ ಯಾವುದೋ ಇನ್ನೊಂದು ಪ್ರೋಗ್ರಾಮ್ ಮ್ಯಾಟ್ರಲ್ಲಿ ಓಕೆ ಡಿಫ್ರೆನ್ಸಸ್ ಇರುತ್ತೆ ಅಂತ ಬಜೆಟ್ ಮೇಲೇ ಒಂದಿಷ್ಟು ಡಿಫ್ರೆನ್ಸಸ್ಸು ಟೇಬಲ್ ಆಗಬೇಕಾ ಬೇಡವಾ ಅಂತ ಇನ್ನು ಆ ಬಜೆಟಲ್ಲಿ ಏನಿರಬೇಕು ಅಂತ ಅದ್ರ ಮೇಲೆ ಇನ್ನು ಡಿಫ್ರೆನ್ಸಸ್ ಇದೆ ನಾಳೆ ಗೊತ್ತಾಗುತ್ತೆ ಸರ್ ಬಜೆಟ್ ಅಲ್ಲಿ ಏನಾಗಬೇಕು ಏನಾಗಬಾರ್ದು ಅನ್ನೋದು ಅವ್ರು ಕೂತ್ಕೊಂಡು ಡಿಸೈಡ್ ಮಾಡೋದು ಪ್ರಿರೋಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್ ದಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆ್ಯಂಡ್ ಅವರ ಸಮಯ ಸಮಿತಿಯಲ್ಲಿ ಡಿಸ್ಕಸ್ ಮಾಡಿ ಜ ಅದೇ ಡೆಪ್ಟಿ ಸಿ ಎಮ್ ಆ್ಯಂಡ್ ಸಿ ಎಮ್ ಆ್ಯಂಡ್ ದೇರ್ ಟೀಮ್ ವಿಲ್ ಸಿಟ್ ಆ್ಯಂಡ್ ಡಿಸೈಡ್ ದಟ್ ಈಸ್ ಡಿಫ್ರೆಂಟ್ ಓಕೆ ನೀವು ಪಾರ್ಟಿಲಿ ಬಡ್ಜೆಟ್ ಆಗಬೇಕೋ ಬೇಡವೋ ಆಗಬೇಕೋ ಬೇಡವೋ ಅನ್ನೋ ಡಿಸಿಡೆಂಟ್ ಇದೆ ಅನ್ನೋದಕ್ಕೆ ಜಿ ಯಾರೋ ಹೇಳಿದ್ದಾರೆ ಬಟ್ ಇಟ್ ಈಸ್ ನಾಟ್ ದೇರ್

ಕೋಆರ್ಡಿನೇಷನ್ ಕಮಿಟಿ ಚೀಫ್ ಅವ್ರು ಹೇಳಿಲ್ಲ ಸರ್ ಬಜೆಟ್ ಆಗ್ಬಾರ್ದು ಯಾಕೆ ಮಾಡ್ಬೇಕು ಐ ಕೋಟ್ ಎಂ ಹಿ ಸೇಮ್ ಇದೆ ಬಜೆಟ್ ಸರ್ಕಾರ ನಮಗೆ ನಾವು ಸಪೋರ್ಟ್ ಮಾಡಿದ್ವಿ ಬಿಕಾಸ್ ಆಸ್ ಫಾರ್ ಕಾಮನ್ ಸೆನ್ಸ್ ಅಂತಾರೆ ಅಲ್ಲ ಮತ್ತೆ ಇನ್ನೊಂದು ಏನ್ ಗೊತ್ತಾ ಸರ್ ಈಗ ಅವ್ರು ಕೊಟ್ಟಿದ್ದ ಬಜೆಟ್ ಅವರೇ ಬ್ಯಾಕಿಂಗ್ ಕೊಟ್ಟಿದ್ದಾರೆ ಅವರೇ ಇವಾಗ ಚೀಫ್ ಕೋಆರ್ಡಿನೇಷನ್ ಕಮಿಟಿ ಚೀಫ್ ಇದಾರೆ ಸೊ ಅದರ ಅರ್ಥ ಬಜೆಟ್ ಸರಿ ಇಲ್ಲ ಅಂತನ ಅಲ್ಲ ಒಂದ್ ನಿಮಿಷ ಲೆಟ್ ಮಿ ಎಕ್ಸ್ಪ್ಲೇನ್ ಬೋತ್ ದ ಪಾಯಿಂಟ್ಸ್ ವಿಚ್ ಯು ಹ್ಯಾವ್ ರೈಸ್

we'll try to bring out the best of the two maybe some we'll take out some we Allah. will do adhik supplementary budget sakagithala sir illa see when when you do a new when a new chief minister comes he has to present a fresh budget so that was the argument even our deputy chief sir yaru says, budget sir, sir government to. has changed you And agree yeah, on that you just uh, this second point gogibodate no, no, one one one, 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 one sir alla one minute idone idone answer any yes or no has the government changed uh, ಪಾರ್ಟಿ ಕಂಟಿನ್ಯೂ ಸಿಕ್ಸ್ ಕ್ವಶನ್ ಯುವ ಹೋಲ್ ಆರ್ಗ್ಯುಮೆಂಟ್ ಸಿಂಗ್ ಹೊಸ ಎಂಎಲ್ ಎರಂತ ಪ್ರಾಯಶಃ ಅತಿ ಹೆಚ್ಚು ಹೊಸ ಎಂ ಎಲ್ ಎರೋದು ಬಿಜೆಪಿ ಎಷ್ಟು ಜನ ಹೊಸ ಎಂಎಲ್ ಎನ್ನ ಕನ್ಸಲ್ಟ್ ಮಾಡಿದ್ದೀರಾ ಸರ್ ನೀವು ಹೊಸ ಎಮ್ ಎಲ್ ಎ ಈ ಸತಿ ಎಲೆಕ್ಟ್ ಆಗಿರೋರು ಈ ಸತಿ ಎಲೆಕ್ಟ್ ಆಗಿರೋದು ಬಿಜೆಪಿ ಸರ್ ಇದು ಬಿಜೆಪಿ ಬಜೆಟ್ ಅಲ್ಲ ಇದು ಕಾಂಗ್ರೆಸ್ ಜೆಡಿಎಸ್ ಅಲ್ಲ ನೀವ್ ಹೇಳಿದ್ರಿ ಹೊಸ ಎಮ್ ಎಲ್ ಎಲ್ಲ ಕಾಂಗ್ರೆಸ್ ಅಂಡ್ ಜೆಡಿಎಸ್ ಡಿ ಎಷ್ಟಿದ್ದಾರೆ ಕಾಂಗ್ರೆಸ್ ಹೊಸ ಎಮ್ ಎಲ್ ಎಲ್ಲ ಸರ್ ಕಾಂಗ್ರೆಸ್ ಹೊಸ ಎಮ್ ಜಾಸ್ತಿ ಇದೆ ಇಲ್ಲ ಜಾಸ್ತಿ ಜನ ಬಿಜೆಪಿ ಎಮ್ ಎಲ್ ಸರ್ ನೀವು ಬಿಜೆಪಿ ಎಮ್ ಎಲ್ ಬಿಜೆಪಿ ಎಮ್ ಜಾಸ್ತಿ ಇದ್ರೆ ನೀವೇ ಸರ್ಕಾರ ಮಾಡಬಹುದಾಗಿತ್ತಲ್ಲ ಹೊಸ ಎಮ್ ಎಲ್ ಎಸ್ ಫಿಫ್ಟಿ ಫೋರ್ ಅವ್ರ ಕಡೆ ಹೊಸದಿದ್ದಾರೆ ಸರ್ ಹೊಸದು ಅಂದ್ರೆ

ಕನ್ವಿನ್ಸ್ ಬೇರೆ ವಿಷಯ ಕ್ಯಾರಿ ಮಾಡ್ಕೊಂಡು ಹೋಗಿದ್ರೆ ಸೆಂಟರ್ ಅಲ್ಲಿ ಎಲ್ಲೋ ಏನೇನೋ ಆಗೋದು

ಸ್ಲಿಪ್ ಆಗೋದ್ ಬಿಡಾರೆ ಟೋರಿಕ್ ಗೆ ಎಲೆಕ್ಷನ್ ಟೈಮ್ ಅಲ್ಲಿ ಸಿಕ್ಕಾಪ ಸಿಕ್ಕಾಪಡೆ ಚರ್ಚೆ ಆಗ್ಬಿಟ್ಟಿದೆ ಸ್ಪೆಸಿಫಿಕ್ ಮಾಡೋದು ಎಲ್ಲೋ ಒಂದ್ ಕಡೆ ಇವಾಗ ಮತ್ತೆ ಈ ಕಾಸ್ಟ್ ಕ್ಯಾಲ್ಕುಲೇಷನ್ ವಾಪಸ್ ಬಂದ್ಬಿಟ್ಟಿದೆ ಈ ಸರ್ಕಾರ ಅಂತ ಸಿದ್ದರಾಮಯ್ಯ ಅವರು ಅಸರ್ಟ್ ಮಾಡೋದು ನಾನು ಅಹಿಂದ ನಾಯಕ ಅಂತ ಅದಕ್ಕೆ ಒಂಥರ ಪೂರಕವಾಗಿ ಸ್ವಾಮೀಜಿಗಳು ಬೇರೆಯವರೆಲ್ಲ ಒಂದಿಷ್ಟು ಸ್ಟೇಟ್ಮೆಂಟ್ ಕೊಡೋದು ಅವರ ಲೀಡರ್ ಸ್ಟೇಟ್ಮೆಂಟ್ ಕೊಡೋದು ನೀವು ಪಾರ್ಟಿ ಅಗ್ರೆಸಿವ್ ಆಗಿ ಪ್ರೊಜೆಕ್ಟ್ ಮಾಡ್ತಾ ಇದೆ ಪರಮೇಶ್ವರ್ ಅವ್ರನ್ನ ದಲಿತ ನಾಯಕ ಅಂತ ಅಟ್ಲೀಸ್ಟ್ ಆ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಅವ್ರು ಸ್ಥಾನ ಕೊಟ್ಟಾಗ ಅದೇ ಹೇಳಿದ್ದು ಮತ್ತೆ ಆರ್ ವಿ ಬ್ಯಾಕ್ ಟು ಅಹಿಂದ ಪಾಲಿಟಿಕ್ಸ್ ಸರ್ ದಿರ್ ಈಸ್ ಅಹಿಂದ ಪಾಲಿಟಿಕ್ಸ್ ಅನ್ನೋದು ಎಲ್ಲಿ ಬರ್ತಾ ಇದೆ ಇಲ್ಲಿ ಇಟ್ ಈಸ್ ನಾಟ್ ಅಹಿಂದ ಪಾಲಿಟಿಕ್ಸ್ ಯಾಕೆಂದ್ರೆ ಅಂದ್ರೆ ಎಲ್ಲಾ ಕಮ್ಯುನಿಟಿನೂ ಇನ್ಕ್ಲೂಡ್ ಆಗಿದೆ ಅದ್ರ ಎಲ್ಲಾ ಕಮ್ಯುನಿಟಿ ಲೀಡರ್ಸ್ ಇದಾರೆ ಅಹಿಂದ ಪಾಲಿಟಿಕ್ಸ್ ಅಲ್ಲ 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 ಒಂದ್ ಸೆಕೆಂಡ್ ನಿಮ್ಮ ನಾಯಕರೇ ಗುದ್ದಾಟ ಮಾಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ಒಂದೇ ಜಾತಿ ಪಾಲಿಟಿಕ್ಸ್ ಇಲ್ಲ 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 ಒಂದ್ ಸೆಕೆಂಡ್ ಗುದ್ದಾಟ ನಡೀತಾ ಇರೋದು ಇಬ್ರು ಮಧ್ಯ ಅವರ 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 ರಾಜಕೀಯ ಒಂದ್ ನಿಮಿಷ ಅವರ ವ್ಯಕ್ತಿತ್ವ ಅವರ ಅವ್ರ ಇಂಡಿವಿಜುವಲ್ ಆಗಿ ಅವ್ರು ಮಾತಾಡಿದ್ರೆ ಅದು ಜಾತಿ ಅವ್ರ ಒಂದ್ ಕಮ್ಯುನಿಟಿ ಬಿಲಾಂಗ್ ಮಾಡ್ಬಿಟ್ರೆ ಹೋಲ್ ಕಮ್ಯುನಿಟಿ ಸ್ಟ್ಯಾಂಡಿಂಗ್ ಬೈ ಅಂತ ಇಲ್ಲ 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 ಒಂದ್ ಸೆಕೆಂಡ್ ಅವರ ಪೊಲಿಟಿಕಲ್ ಲೆಗಸಿ ಎಲ್ರಿಗೂ ಗೊತ್ತು ಏನ ಕೇಟರ್ ಮಾಡಿದ್ರು ವೆರಿ ಓಪನ್ ಅಬೌಟ್ ಇಟ್ ಸರ್ ಅವ್ರಸ್ ಆಯ್ತಾ ಇವಾಗ ಇವಾಗ ನಡೀತಾ ಇರೋದು ನಾವ್ ಇಷ್ಟೇ ಕೇಳ್ತಾ ಇರೋದು ಪರಮೇಶ್ವರ್ ಅವ್ರನ್ನ ಹೆಂಗೆ ಪ್ರೊಜೆಕ್ಟ್ ಮಾಡ್ತಾ ಇದರ ಸಿದ್ದರಾಮಯ್ಯ ಅವ್ರು ಆಲ್ರೆಡಿ ಹೆಂಗ್ ಪ್ರೊಜೆಕ್ಟ್ ಆಗಿದ್ದಾರೆ ಏನ್ ಎಸ್ಟಾಬ್ಲಿಷ್ ಮಾಡಬೇಕು ರೀ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದಾರೆ ಅಂತ ನನ್ನ ಪ್ರಶ್ನೆ ಸಿಂಪಲ್ ಇವಾಗ ಇಬ್ರು ಅದೇ ಒಂದು ಪೊಲಿಟಿಕಲ್ ಏನಿದೆ ವೋಟ್ ಬ್ಯಾಂಕ್ಗೆ ದೇ ಆರ್ ಜಸ್ಟ್ ಪುಷಿಂಗ್ ಫಾರ್ ದೆಮ್ ಸೆಲ್ಸ್ ಅಂತೇಳಿ See, once a person is a community leader hmm. for that community, uh, he is considered as a community leader. He is, uh, but he is not pushing that community for World Bank politics. Hmm. Nor as he would not have become an, uh, a chief minister, or he would not. Uh, he, uh, once he becomes a leader, he, he is a leader for all communities, hmm. above all communities. Once he becomes a leader, he, takes he is a position. already a leader. Hmm. He is already a former chief minister. Hmm. So, if you are referring to Sidramaya, he is already a former Chief Minister, so he has taken all communities. Hmm. Now, why should he project as an individual community leader, but he has been an Ahinda leader. Yes, the Ahinda are hmm. recognizing him as a leader, hmm. there is nothing wrong, Parmeshwar is, is from a particular committee, he is a leader in that committee, so Karge is there, Parmeshwar is there, hmm. lot of leaders are there, Muniappa is there. Hmm. So like that, no one is trying to declare I am the leader Hello. of the community, no. one minute. Hmm. but.

ಬಟ್ ನಮ್ಗೆ ಏನಾಗ್ತಾ ಇದೆ ಈಗ ನಾವು ಜನರಲ್ ಸಿಚುವೇಶನ್ ಓವರ್ ಆಲ್ ಸಿಚುವೇಶನ್ ನೋಡಬೇಕಾರೆ ಇವತ್ತು ಜಾತಿ ಧರ್ಮ ಹೋದರೆ ನಾವು ಈ ಜಾತಿ ಧರ್ಮ ಅಂದರೆ ಈಗ ನೀವು ಹೇಳ್ತಾ ಇದ್ದೀರಾ ಇವರು ಒಕ್ಕಲಿಗರು ದಲಿತರು ಒಂದು ಕಾಂಬಿನೇಷನ್ ಇದೆ

ನೀವು ಶ್ರೀಗಳ ಹೇಳಿಕೆ ನೋಡಿದ್ರೆ ಒಂಥರ ಡೈರೆಕ್ಟ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ ಶ್ರೀಗಳು ಡೈರೆಕ್ಟ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ ನಿನ್ನೆ ನಿನ್ನೆ ಒಂದಿಷ್ಟು ನಡೀತು ಒಕ್ಕಲಿಗಿರೋ ಸರ್ಕಾರನ ನೀವು ಕೆಳಕ್ ತಂದ್ರೆ ನಿಮ್ಗೆ ಗೊತ್ತಾಗತ್ತೆ ಏನಾಗತ್ತೆ ಗುರುಮೂರ್ತಿ ಅವ್ರನ್ನ ಅದ್ರ ಬಗ್ಗೆ ಬಟ್ ಕಾಂಗ್ರೆಸ್ ಇಂಡಿವಿಜುವಲ್ ಒಪಿನಿಯನ್ನು ಅವ್ರದ್ದು ಬಟ್ ಐ ಸ್ಟಿಲ್ ಫೀಲ್ ಹರ್ಟ್ ರಾಜಕೀಯದಲ್ಲಿ ಸ್ವಾಮಿಗಳು ಈ ತರ ಇಂಟರ್ಫಿಯರ್ ಆಗಬಾರ್ದು ಏನ್ ರಾಜಕೀಯದ್ದು ಅವ್ರು ಮಾಡ್ಕೊತಾರೆ ವರಿಷ್ಠರು ಇದ್ದಾರೆ ಅವ್ರ ಹ್ಯಾಂಡಲ್ ಮಾಡ್ತಾರೆ ಪಕ್ಷ ಇದೆ ಹೈಕಮಾಂಡ್ ಇದೆ ಇದನ್ನೆಲ್ಲ ಸ್ವಾಮಿಗಳ ಲೆವೆಲ್ಗೆ ನಾವು ತರಬಾರ್ದು ಮೇ ಬಿ ಅವರು ಒಂಥರ ಎಮೋಷನಲ್ ಆಗಿ ಹೇಳಿದ್ದಾರೆ ಬೇಕಾದರ್ ಸ್ವಾಮಿಗಳು ಹೇಳಿದ್ದಾರೆ ಅಲ್ಲ ಅಲ್ಲ ಈಗ ಮಾತೆ ಮಹಾದೇವಿ ಮಹಾದೇವಿಯವರ ಎಲೆಕ್ಷನ್ ನಾವು ನಿಮಗೆ ತೀರಿಸ್ತೀವಿ ವೋಟ್ ಹಾಕಿ ಅಂತ ಹೇಳಿದಾಗ ಕಾಂಗ್ರೆಸ್ ಸುಮ್ನೆ ಅವಾಗ್ಲೂ ನಾವು ನಾವೇನ್ ಹೇಳಿದ್ವಿ ಒಂದ್ ನಿಮಿಷ ಐ ಹವ್ ಆಲ್ಸೋ ಸ್ಪೋಕನ್ ಆನ್ ದ ಚಾನೆಲ್ ದಟ್ ನಾನು ಮಾತಾಡಿದೆ ಹೇಳಿದೆ ಇದು ಮಾತಾಡಿದ್ರು ವಿಚಾರದಲ್ಲಿ ಸ್ವಾಮಿಗಳು ಧರ್ಮದಲ್ಲೇ ಇರಲಿ ಪಕ್ಷಕ್ಕೆಲ್ಲ ಬರೋದು ಸರಿ ಟೋಲ್ಡ್ ಮೈ ಒಪಿನ ಐ ಸ್ಟಿಕ್ ಟು ಓಕೆ ಅಲ್ಲ ಐ ಐ ಅಪ್ರಿಶಿಯೇಟ್ ದಟ್ ಒಪಿನಿಯನ್ ಬಟ್ ದುರಾದೃಷ್ಟವಶಾತ್ ಇದೆಲ್ಲ ಒಂದು ಫ್ಯಾಕ್ಟರ್ ಇವತ್ತು ಎಲೆಕ್ಷನ್ ಏನು ಮಾಡಕ್ಕಾಗತ್ತೆ ಈಗ ಎಷ್ಟೋ ಕಡೆ ಜಾತಿ ಧರ್ಮ ಭೇದ ಭಾವದಲ್ಲಿ ಎಷ್ಟೋ ಎಲೆಕ್ಷನ್ಗಳು ಎಷ್ಟೋ ಲೀಡರ್ ಮುಳುಗೋಗಿದ್ದಾರೆ ಎಷ್ಟೋ ಲೀಡರ್ಗಳು ಬಂದ್ಬಿಟ್ಟಿದ್ದಾರೆ ಆ ಇವತ್ತು ನಮ್ಮ ಜನ ಯಾವತ್ತ ಅದರ ಮೇಲೆ ಎಚ್ಚರಿಸ್ಕೊಂಡು ಓಟ್ ಮಾಡ್ತಾರೋ ಅವತ್ತೇ ನಮ್ಗೆ ಒಂಥರ ಭಾರತ ಒಂದು ಅಲ್ಲ ಇಷ್ಟ ನಿಮಗಿಷ್ಟ ಇವತ್ತು ಸಿದ್ದರಾಮಯ್ಯ ಅವರು ವಾಪಸ್ ತಂದ್ಬಿಟ್ಟಿದ್ದಾರೆ

ಅದನ್ನ ನಾವ್ ಯಾರು ವಿ ಕಾಂಟ್ ಪುಟ್ ಇಟ್ ಔಟ್ ಈಗ ರಾಹುಲ್ ಗಾಂಧಿ ಅವರು ಕೂಡ ಮಠಗಳ ಸ್ವಾಮಿ ಚಿತ್ರ ಹೋಗಿದ್ರು ಎಲ್ಲರೂ ಹೋಗಿದ್ರು ಎಲ್ಲಾ ಲೀಡರ್ಸ್ ಹೋಗಿದ್ರು ನಮ್ಮ ಅಮಿತ್ ಅವರು ಹೋಗಿದ್ರು ಎಲ್ಲಾರು ಹೋಗಿದ್ರು ನಾವ್ ಯಾವತ್ತೂ ಹೇಳಲ್ಲಪ್ಪ ಯಾರು ಬೇಕಾರು ಅವ್ರ 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 ಏನ್ ಹೇಳ್ಬೇಕು ಅದ್ ಹೇಳ್ಲಿ ಅದೇನ್ ತಪ್ಪಿಲ್ಲ ಆಯ್ತಾ ಆದ್ರೆ ನಾ ಹೇಳೋದು ಇದ್ ತಕ್ಷಣ ಇವ್ರ ಈ ತರ ನಮ್ ಯಾವ್ದು ಬೇಡ ನಮ್ಗ್ ಯಾವ್ದೂ ಬೇಡ ಹೌದು ಸ್ವಾಮಿ ನೀವು ಇವಲ ನಾವು ಚೇಂಜ್ ಮಾಡ್ತಾ ಅವಾಗ ಒಂದ್ ನಿಮಿಷ ನೋಡಿ ಅದನ್ನೆಲ್ಲಾ ಸರಿ ಇವ್ ಕೇಸ್ ಅದು ಪಾರ್ಲಿಮೆಂಟಲ್ಲಿ ಕ್ಲಾರಿಫಿಕೇಷನ್ ಕೊಟ್ಟಿದಾರ ತಾನೆ ಮತ್ತೆ ಅದನ್ನೇ ಅದನ್ನೇ ಹೇಳ್ಬೇಡಿ ಸುಳ್ಳು ಅಂತ ಹೇಳಲ್ಲ ಯಾರಿಗ್ ಇಷ್ಟೇ ಕೇಳ್ಬೇಕ್ ಇವತ್ ರಾವ್ ಅವ್ರನ್ನ ಕಾಂಗ್ರೆಸ್ ಇದ್ನ ಹೆಂಗ್ ಹ್ಯಾಂಡಲ್ ಮಾಡುತ್ತೆ ನಿಮ್ಗೆ ಇಷ್ಟ ಅಲ್ಲ 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 ನಿಮ್ಗೆ ಇಷ್ಟ ಇದೆಯೋ ಮತ್ತೆ ಡಿಸ್ಕೋರ್ಸ್ ಗೆ ಅಹಿಂದ ಪಾಲಿಟಿಕ್ಸ್ ವಾಪಸ್ ಬಂದಿದೆ ಇಬ್ರು ಲೀಡರ್ ಸೊಡದಾಡ್ತಾ ಇದಾರೆ ಇನ್ನು ಒಂದ್ ವರ್ಷದಲ್ಲಿ ಇನ್ನೊಂದು ಎಲೆಕ್ಷನ್ ಫೇಸ್ ಮಾಡಬೇಕು ನೀವು ಸರ್ ಈಗ ನಾವು ಒಂದ್ ವರ್ಷದಲ್ಲಿ ಎಲೆಕ್ಷನ್ ಐದು ವರ್ಷದಲ್ಲಿ ನಾವು ಹೇಳೋದನ್ನ ಹಂಡ್ರೆಡ್ ಪರ್ಸೆಂಟ್ ಸಮ್ಮಿಷ್ಟ ಸರ್ಕಾರ ಐದು ವರ್ಷ ಕಂಪ್ಲೀಟ್ ನಾನು ಮಾಡಲ್ ಎಲೆಕ್ಷನ್ ಮಾತಾಡ್ತಾ ಇದ್ದೆ ಜನರಲ್ ಎಲೆಕ್ಷನ್ ನಾವು ಫೇಸ್ ಮಾಡ್ತೀವಿ ಜನರಲ್ ಎಲೆಕ್ಷನ್ ನಲ್ಲಿ ಒಂದು ದೊಡ್ಡ ಹೊಡೆತ ಕೊಡ್ತೀವಿ ಮೋದಿ ಸರ್ಕಾರಕ್ಕೆ ಅದು ಗ್ಯಾರಂಟಿ ಸ ಎಲ್ಲ ಪಾರ್ಟಿಗಳು ಸೇರಿದೆ ಒಂದು ಜನಕ್ಕೆ ಒಂದು ಮಲವರಿಕೆ ಆಗಿದೆ ಮೋದಿ ಸರ್ಕಾರ ಏನು ಮಾಡಿಲ್ಲ ಅಂತ ಸರ್ ಅದನ್ನೇ ಹೇಳೋದಲ್ಲ ಈಗ ಬೇಸಿಕ್ ಒಂದು ಟ್ರಾನ್ಸ್ಫರ್ ಅಲ್ಲಿ ಓಡದಾಡ್ತೀರಾ ಒಂದು ಸಣ್ಣ ಇದ್ರು ಟ್ರಾನ್ಸ್‌ವರ್ಸಲ್ ಓಡದಾರ್ತೀರಾ ಮತ್ತೆ ಒಂದು ಸಣ್ಣ ಇದೇನೋ ಒಂದೇ ಒಂದು ನಾವು ಸಪ್ಲಿಮೆಂಟರಿ ಬಜೆಟ್ ಕೊಟ್ಟು ಮುಂದುಕ ಹೋಗ್ಬೋದಾಗಿತ್ತು ಯಾಕಂದ್ರೆ ಮೆಜಾರಿಟಿ ಇಲ್ಲ ಏನಿಲ್ಲ ಅವರ ಇಷ್ಟ ಅಂತ ಹೇಳಿದ್ರೆ ಹಾಗಾದ್ರೆ ಚೇರ್ಮನ್ ಚೇರ್ಮನ್ ಇದು ಮಾಡಿರೋರು ಯಾಕೆ ಯಾಕಿದಾರೋ ಅಂತ ಹೇಳ್ತೀವಿ ಆ ಏನಂದ್ರೆ ಕ್ಲಾರಿಟಿ ಇಲ್ವಲ್ಲ ಅಂತ ಮೇರೇರಿರಿ ಒಂದು ನಿಮಿಷ ಅವರು ಡಿಸೈಡ್ ಮಾಡಿ ಅಲ್ಲ ಅದೊಂದೇ ಒಂದು ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ನಾವ್ ಯಾರು ಹೇಳಕ್ಕೆ ಅಂತ ಹೇಳ್ತೀವಲ್ಲ ಹೇಳ್ತಾರಲ್ಲ ಅವರು ಈ ಇದೇ ಇವ್ರು ಯಾರು ಜೆ ಡಿ ಎಸ್ ಅವರು ಆಮೇಲೆ ನಾವು ಕೂಡ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ ಎದ್ದು ಇದು ಎಲೆಕ್ಷನ್ ಎಷ್ಟು ಸೀಟ್ ಗೆದ್ದಿದೀವೋ ಅಷ್ಟು ಸೀಟ್ ಗೆದ್ದಿದೀವಿ ಇಟ್ ವಾಸ್ ಕ್ಲಿಯರ್ ಜನ ವೋಟ್ ಕೊಟ್ಟಿರೋದು ಕಾಂಗ್ರೆಸ್ ವಿರುದ್ಧ ಆಯ್ತು ಕಾಂಗ್ರೆಸ್ ಅವರು ಇದ್ರು ಜೆ ಜೊತೆ ಸೇರಿದ್ರು ಇವಾಗ ಸರ್ಕಾರ ಮಾಡಿದರೆ ಇವಾಗ ಸರ್ಕಾರ ನಡೆಸಬೇಕಾದ್ರೆ ಎಲ್ಲಾ ಮೂರು ಪಾರ್ಟಿಗಳು ತಮ್ಮ ಪ್ರಣಾಳಿಕೆನಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ರು ರೈತ ಸಾಲ ಮನ್ನಾ ಅಂತ ಇವರಂತೂ ಜೆಡಿಎಸ್ ಮಾಡ್ತೀವಿ ಅಂತ ಹೇಳಿದ್ರು ಆಯ್ತಾ ಅದನ್ನ ಕೂಡ ಒಂದು ಸಿಂಪಲ್ ರಿಲೀಫ್ ಈ ಒಂದೊಂದು ಎಕರೆ ಎರಡೆರಡು ಎಕರೆ ಜಮೀನ್ ಇರೋ ಫಾರ್ಮರ್ಸ್ ಇರ್ತಾರೆ ರೈತರು ಇರ್ತಾರೆ ಅಂತವ್ರಿಗೆ ಅದು ಒಂದು ರಿಲೀಫ್ ಕೊಟ್ಬಿಟ್ಟು ಇಮಿಡಿಯೇಟ್ ರಿಲೀಫ್ ಕೊಟ್ಬಿಟ್ಟು ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಇವರು ಅದೇ ಮಾಡಲ್ಲ ಏನ್ ಕೇಳಿದ್ರು ನೀವ್ ಯಾರು ಹೇಳಕ್ಕೆ ಓಕೆ ರಾವ್ರೆ ನಾನು ಬ್ರೇಕ್ ತಗೋಬೇಕು ಬ್ರೇಕ್ ತಗೊಂಡ್ ವಾಪಸ್ ಬರ್ತೀವಿ ಹಾಗಾದ್ರೆ ನಾಳೆ ಏನ್ ಅಪೇಕ್ಷಿಸಬಹುದು ಈ ಸಮನ್ವಯ ಸಮಿತಿ ಮೀಟಿಂಗ್ ಅಲ್ಲಿ ಯಾರ್ದು ಮೇಲ್ಗೈ ಆಗತ್ತೆ ಬಜೆಟ್ ಅಲ್ಲಿ ಕಡೆಗೆ ಏನ್ ಉಳ್ಕೊಳ್ಳುತ್ತೆ ಯಾರ ಪ್ರಣಾಳಿಕೆಯ ಹೆಚ್ಚು ಅಂಶಗಳು ಬಜೆಟ್ ನಲ್ಲಿ ಸ್ವಲ್ಪ ಮೆನ್ಷನ್ ಪಡಿತವೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಎಕ್ಸ್ ಪ್ರೈಮ್ ಡಿಬೇಟ್ ನಾಳೆ ಸಮನ್ವಯ ಸಮಿತಿ ಚರ್ಚೆ ಮಾಡುತ್ತೆ ಬಜೆಟ್ ಹಾಗೆ ಒಂದಿಷ್ಟು ಬೇರೆ ಬೇರೆ ವಿಷಯಗಳನ್ನ ಹಾಗಾದ್ರೆ ಏನು ಅಪೇಕ್ಷೆ ಮಾಡಬಹುದು ಈ ಒಂದು ಸಮನ್ವಯ ಸಮಿತಿಯಲ್ಲಿ ಎರಡು ಅತ್ಯಂತ ಪ್ರಮುಖ ಡಿಸ್ಕಷನ್ ನಡೆಯೋದು ಒಂದು ಬಜೆಟ್ ಇನ್ನೊಂದು ಕಾಮನ್ ಮಿನಿಮಮ್ ಪ್ರೋಗ್ರಾಂ ಅಂದ್ರೆ ಕನಿಷ್ಠ ಕಾರ್ಯಕ್ರಮ ಇವರು ಏನ್ ಮಾಡ್ತಾ ಇದ್ದಾರೆ ಅದ್ರ ರೂಪುರೇಷ ಒಂದಿಷ್ಟು ರೆಡಿ ಆಗಿದೆ ಒಂದು ಸಬ್ ಕಮಿಟಿ ರೆಡಿ ಮಾಡಿದೆ ಅದನ್ನ ಕೂಡ ಚರ್ಚೆ ಮಾಡುತ್ತೆ ಆದರೆ ರಾವರೆ ಎಲ್ರು ನಾಳೆ ಒಂದಂತೂ ನೋಡ್ತಾರೆ ನಾಳೆ ಇರ್ಬೋದು ಅಥವಾ ಐದನೇ ತಾರೀಕು ಬಜೆಟ್ ಮಣ್ಣೆ ಆದಾಗ ಯಾರಿಗೆ ಮೇಲ್ಗೈ ಆಗಿದೆ ನೀವು ಒಂದ್ ಲಕ್ಷ ಎರಡು ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಕ್ರೋರ್ ಅಂತ ಹೇಳಿದೀರ ಇರಿಗೇಷನ್ ಅವರು ಇನ್ನೊಂದಿಷ್ಟು ಪ್ರಣಾ ಪ್ರಣಾಳಿಕೆಲ್ಲ ಕೊಟ್ಟಿದ್ದಾರೆ ಯಾರ್ದು ಮೇಲ್ಗೈ ಆಗಿದೆ ಅಂತ ಇಬ್ರು ಅಂತೂ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿಬಿಟ್ಟಿದೀರಾ ಸರ್ ಇಲ್ಲಿ ಬಜೆಟ್ ಅಲ್ಲಿ ಮೇಲ್ಗೈ ಕೆಳಗೈ ಅಲ್ಲ ಹ್ಮ್ ಜನಕ್ಕೆ ಒಳ್ಳೇದಾಗಿದೆ ಅಂತ ಈಗ ನನಗ್ ಮೇಲ್ಗೈ ನಿನಗೆ ಮೇಲ್ಗೈ ಅವ್ರಿಗೆ ಮೇಲ್ಗೈ ಅಲ್ಲ ಈ ಬಜೆಟ್ ಜನಪರ ಬಡ್ಜೆಟ್ ಕುಮಾರಸ್ವಾಮಿ ಅವರು ಮತ್ತೆ ಡಾಕ್ಟರ್ ಪರಮೇಶ್ವರ್ ಅವರು ಸೇರಿ ಒಂದು ಜನಪರ ಬಜೆಟ್ ಜನಕ್ಕೆ ಒಳ್ಳೇದಾಗ್ಲಿ ಒಂದು ನಿಮಿಷ ಮೇಲ್ಗೈ ಕೆಳಗೆ ಯಾತಕ್ ಸರ್ ಈಗ ಎಲ್ಲಿ ಇದು ಇದಾದ್ಮೇಲೆ ಹೇಳ್ತೀನಿ ಇದನ್ನ ಜನಪರ ಬಡ್ಜೆಟ್ ಅದಕ್ಕೆ ಹೊಸ ಬಡ್ಜೆಟ್ ಮಂಡಿಸ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿರೋದು ಹೊಸ ಬಡ್ಜೆಟ್ ಯಾಕೆ ಅಂದ್ರೆ ಎಷ್ಟೋ ಇಶ್ಯೂಸ್ ಹಳೆ ಬಡ್ಜೆಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕಾಗತ್ತೆ ಬಿಕಾಸ್ ಅವ್ರ ಮೈಂಡ್ಸೆಟ್ ಡಿಫರೆಂಟ್ ಇರುತ್ತೆ ಇವ್ರ ಮೈಂಡ್ಸೆಟ್ ಡಿಫರೆಂಟ್ ಇರುತ್ತೆ ಅದರಿಂದ ಹೊಸ ಬಡ್ಜೆಟ್ ಮಂಡಿಸ್ತೀವಿ ಆದ್ರೂ ಇವ್ರ ಮಾಡಿರೋದನ್ನು ಇನ್ಕಾರ್ಪೊರೇಟ್ ಮಾಡಿ ಒಳ್ಳೇದನ್ನ ಮಾಡ್ತೀವಿ ಅಂತ ಒಂದು ನಮ್ಮ ಸ್ನೇಹಿತರಿಗೆ ಒಂದೇ ಒಂದು ಏನ್ ಸ್ವಾಮಿ ಇವಾಗ ಬಿಜೆಪಿಗೆ ನ್ಯೂ ಫೌಂಡ್ ಲವ್ ಫಾರ್ ಸಿದ್ದರಾಮಯ್ಯ ನೋಡಿ ನಾವ್ ಯಾವ್ದೇ ರೀತಿ ನ್ಯೂ ಲವ್ ಒಂದ್ ಅದಕ್ಕೆ ಉದ್ರಾ ಕೊಟ್ಬಿಡ್ತೀನಿ ಒಂದ್ ಫೌಂಡ್ ಲವ್ ಅಂತ ನಾವ್ ಏನು ಹೇಳ್ತಲ್ಲ ನಾವು ಹೇಳ್ತಿರೋದು ಹೆಂಗೆ ಬೆಂಕಿ ಕಟ್ಟಿಗೆ ಇರ್ಬೋದು ಹೆಂಗೆ ಎಂ ಎಲ್ ಎ ಆಹ್ಹ್ ಒಳ ಹಾಕೊಬೋದು ಹೆಂಗೆ ಇಪ್ಪ ಅಂದ್ರೆ ನೀವ್ ಹೇಳ್ತಿರೋ ಸಿದ್ದರಾಮಯ್ಯ ಅವರು ಹೊರಗಡೆ ಹೋಗ್ತಾ ಇದ್ರೆ ಅಂತ ನಾ ಒಳಗ್ ಹಾಕೊಳೋದು ಇದು ಮುಂಚೆನೂ ಟ್ರೈ ಮಾರ್ ಫೀಲ್ ಆಗಲ್ಲ ನೀವೇ ಹೇಳ್ತಾ ಇರೋದು ಹಂಗಂದ್ರೆ ಸಿದ್ದರಾಮಯ್ಯ ಅವರು ಸ್ವಲ್ಪ ಮುಗಿಸ್ಕೊಂಬಿಟ್ಟಿದ್ದಾರೆ ಕೆರೋಸಿನ್ ತರ ಇದಾರೆ ಅಂತ ನಾನು ನೀನ್ ಹೇಳ್ತಾ ಇರೋದು ಈಗ ಇಸ್ ಬಿಕಮ್ ಹೈಲಿ ಇನ್ಫ್ಲೇಮಬಲ್ ಅಂತ ನಾನು ನಿಮ್ಮ ಅರ್ಥ ಮುಂಚಿಕೊಂಡೋದು ಬಿಡೋದು ಅದು ಅವ್ರ ಪರ್ಸನಲ್ ನಾವು ಅದನ್ ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಬಟ್ ನಾನು ಹೇಳ್ತಾ ಇರೋದು ಒಂದೇ ನೀವು ಸ್ವಲ್ಪ ಆಗಿ ಒಂದು ಸ್ಟ್ರಾಂಗ್ ಅಪೋಸಿಷನ್ ತರ ಅಲ್ಲಿ ಕೂತ್ಕೊಳ್ಳಿ ಬಜೆಟ್ ಹಂಗಲ್ಲ ಬಡ್ಜೆಟ್ ಅಲ್ಲಿ ಇಶ್ಯೂಸ್ ಮೇಲೆ ಮಾತಾಡಿ ಯು ಆರ್ ವೆಲ್ಕಮ್ ಸರಿ ಬಜೆಟ್ ಮುಂಚೆನೂ ನಾವು ಇಶ್ಯೂಸ್ ಇಂದ ಫಸ್ಟ್ ಸ್ಟಾರ್ಟಿಂಗ್ ಇಂದ ನಾವು ಇಶ್ಯೂಸ್ ಇಂದಾನೆ ಇಶ್ಯೂಸ್ ಮುಂದೆ ಇಟ್ಕೊಂಡೇ ಮಾತಾಡ್ತಾ ಇರೋದು ಸಾಲ ಮನ್ನಕ್ ಬಂದು ಹೋಗಿ ಕುಮಾರ್ ಸ್ವಾಮಿ ಅವರು ನನಗೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಡಿ ಸ್ವಾಮಿ ನನ್ಗೆ ಹೆಲ್ಪ್ ಆಗತ್ತೆ ಮಾಡಿ ಅಂದ್ರೆ ಇಲ್ಲ ಫಿಫ್ಟಿ ಪರ್ಸೆಂಟ್ ಅಲ್ಲ ನೀತಿ ಆಯೋಗ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿದ್ರು ಟ್ವೆಂಟಿ ಫೈವ್ ವರ್ಗೂ ಕೇಳಿದ್ರು ಟೆನ್ ರುಪೀಸ್ ಕೊಡೋದಿಲ್ಲ ಅಂದ್ರು ನೋಡಿ ನೀವು ಹೇಳ್ತಾ ಇದೀರಲ್ಲ ಅಲ್ಲಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಎಷ್ಟು ವಚನ ಭ್ರಷ್ಟತೆ ಇದೆ ಅಂದ್ರೆ ಎಷ್ಟು ಕೋಟಿ ಕೊಟ್ವಿ ನಾವು ಮನ್ಮೋಹನ್ ಸಿಂಗ್ ಸರ್ಕಾರದಲ್ಲಿ ವಚನ ವಚನ ಭ್ರಷ್ಟತೆ ಯಾವ ಲೆವೆಲ್ ಇದೆ ಅಂತ ಹೇಳಿದ್ರೆ ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಸುಮ್ಮನೆ ಡಿವಿಯೇಷನ್ ಮಾಡೋದೇ ಆಗೋಗಿದೆ ಅಂದ್ರೆ ಸೆಂಟ್ರಲ್ ಸ್ಕೀಮ್ಸ್ ಅಗ್ರಿಕಲ್ಚರಲ್ ಸ್ಕೀಮ್ಸ್ ಇವಾಗ ಕುಮಾರ್ ಸ್ವಾಮಿ ಅವರು ಲೇಬಲ್ ಹಚ್ತಾ ಇದಾರೆ ಅವ್ರ ಲೇಬಲ್ ಹಚ್ಬಿಟ್ಟು ಇದು ಏನೋ ಸ್ಕೀಮ್ಸ್ ಗೆಲ್ಲ ಇಲ್ಲಿ ಬಂದು ಸ್ಟುಡಿಯೋ ನಲ್ಲಿ ಜೆಡಿಎಸ್ ಅವರು ಕಾಂಗ್ರೆಸ್ ಅವರು ಅಯ್ಯೋ ಇನ್ಶೂರೆನ್ಸ್ ಇದೆ ಹಿಂಗಿದೆ ಕಾರ್ಪೊರೇಟ್ಸ್ ಇದಾರೆ ಹಂಗ್ ಲೇಬಲ್ ಹಚ್ಚಿ ಯಾಕೆ ನ್ಯೂಸ್ ಪೇಪರ್ ಅಲ್ಲಿ ಆಡ್ಸ್ ಕೊಡ್ತಾ ಇದಾರೆ ಅದಕ್ಕೆ ಉತ್ತರ ಕೊಡ್ಲಿ ಮಾಡಿದ ಪ್ರೋಗ್ರಾಮ್ ನೀವ್ ನಾವು ನೀವು ಮಾಡ್ಲಿಲ್ವಾ ಸ್ವಾಮಿ ಸೈಂಟಿಸ್ಟ್ ಮಾಡಿರೋದು ನಾವು ನೀವು ಯಾರು ಮಾಡಿಲ್ಲ ಅಲ್ಲ ಪ್ರಶ್ನೆವಾಗಿರ ಅದು ಸ್ಟೇಟ್ ವಾಪಸ್ ಬರ್ತೀನಿ ಅನ್ನದೀಗ ಒಂದು ಕಡೆ ಸಾಲಮನ್ನ ನೋಡ್ಲೇಬೇಕಾಗತ್ತೆ ಇನ್ನೊಂದು ಕಡೆ ಅವರು ಮೆನ್ಶನ್ ಮಾಡ್ದಂಗೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿದೆ ಬಿಜೆಪಿ ಅವರು ಟ್ರೈ ಮಾಡಲ್ಲ ಇನ್ಕ್ಯಾಶ್ ಮಾಡ್ಕೊಳ್ಲಿಕ್ಕೆ ಯಾಕಂದ್ರೆ ಅವ್ರಿಗೆ ಅಷ್ಟೇನು ದೊಡ್ಡ ಮೆಜಾರಿಟಿ ಇಲ್ಲ ನೋಡಿ ಕ್ಲಿಯರ್ ಇದೀವಿ ಆಯ್ತಾ ನಾವು ಯಡಿಯೂರಪ್ಪ ಅವರು ಕ್ಲಿಯರ್ ಆಗಿ ಹೇಳಿದಾರೆ ಅವತ್ತು ಅವ್ರು ಹೆಂಗ್ ನಡೆಸ್ತಾರೆ ಸ್ಪೆಷಲಿ ಅಹಮದಾಬಾದ್ ಮೀಟಿಂಗ್ ಆದ್ರ ಮೇಲಂತೂ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ ಆ ರೀತಿ ಯಾವುದೇ ರೀತಿ ನಾವು ಸ್ಟ್ರಾಂಗ್ ಆಪೋಸಿಷನ್ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದೀವಿ ನಾವು ಜನಪರ ಜನಕ್ಕೆ ಬೇಕಾಗಿರೋದನ್ನ ಬೇಗ ರಿಲೀಫ್ ಕೊಡಿ ಚಿಕ್ಕ ಚಿಕ್ಕ ರೈತರು ಯಾರು ಚಿಕ್ಕ ಚಿಕ್ಕ ಲ್ಯಾಂಡ್ ಹೋಲ್ಡಿಂಗ್ಸ್ ಇರ್ತಾರೋ ಒಂದ್ ಎಕರೆ ಎರಡು ಎಕರೆ ಅಥವಾ ಅದಕ್ಕಿಂತಲೂ ಕಡಿಮೆ ಲ್ಯಾಂಡ್ ಹೋಲ್ಡಿಂಗ್ಸ್ ಇರುವಂತ ರೈತರಿಗೆ ಬೇಗ ರಿಲೀಫ್ ಕೊಡಿ ನೀವು ಬಜೆಟ್ ಅಲ್ಲಿ ಏನಾದ್ರು ತಗೊಂಡ್ಬನ್ನಿ ಯಾಕಂದ್ರೆ ಬಜೆಟ್ ಮುಗ್ದೋಗಿದೆ ನಾವ್ ಇವಾಗ ಈಗ ಇವ್ರದ್ದು ಇವ್ರದು ಬಡ್ಜೆಟೇ ಆಗಿಲ್ಲ ಆಯ್ತಾ ಇವ್ರದ್ದು ಬಜೆಟ್ ಅಲ್ಲೇ ಕಿತ್ತಾಟ ನಡೀತಾ ಇದೆ ಇವ್ರಿಗೆ ಯಾರಿಗೆ ಒಂದೊಂದು ಟ್ರಾನ್ಸ್ಫರ್ಗೂ ಕಿತ್ತಾಡ್ತಾರೆ ಎಲ್ಲರಿಗೂ ಕಿತ್ತಾಡ್ತಾರೆ ನಾವು ಕೇಳ್ತಿರೋದು ಇಷ್ಟೇ ಬೇಗ ರಿಲೀಫ್ ಕೊಡಿ ಯಾಕಂದ್ರೆ ಅಲ್ಲಿ ಸಾಲ್ಗಾರರು ಅವ್ರ ಹತ್ರ ಇವ್ರ ಹತ್ರ ಅವರು ಪೆಟ್ಟು ತಿನ್ನೋದು ಅಥವಾ ಅವರು ನೇಣ ಹಾಕೊಳ್ಳೋದು ಇದನ್ನ ನಡೀತಾ ಇದಾವೆ ಇದನ್ನ ನಿಲ್ಸೋಣ ಫಸ್ಟ್ ಆಸ್ ಎ ಪೊಲಿಟಿಕಲ್ ಕನ್ಸೆನ್ಸಸ್ ಇದನ್ ಮೊದಲು ಮಾಡೋಣ ಸೈನ್ಸ್ ಅಂಡ್ ಫಾರ್ಮಸಿ ಕೊಟ್ಬಿಡಿ ಆಮೇಲೆ ಅವರು ಅದೇನೋ ಫುಲ್ ನೀವು ಕನ್ಸೆನ್ಸಸ್ ಬಗ್ಗೆ ಮಾತಾಡಿದ್ರಿ ಒಂದ್ ಮಿಡಲ್ ಗ್ರೌಂಡ್ ಅಂತ ಅಂತಿರತ್ತೆ ಇಲ್ಲಿ ತನಕ ನೀವು ರೀಚ್ ಔಟ್ ಆಗ್ತೀರಾ ನಾವು ಹೇಳ್ತಿರೋದು ವೆರಿ ಕ್ಲಿಯರ್ ಇದೆ ಫ್ರಮ್ ದ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಫಾರ್ಮರ್ಸ್ ಗೆ ಏನ್ ಬೇಕೋ ವಿತ್ ಇನ್ ದ ಕನ್ಸ್ಟ್ರೆಂಟ್ ಇವಾಗ ಏನಾಗಿದೆ ನೀತಿ ಆಯೋಗ ಇರ್ಲಿ ಇಲ್ಲ ಜಿ ಎಸ್ ಟಿ ಕಲೆಕ್ಷನ್ಸ್ ಇರ್ಲಿ ಎಲ್ಲಾದ್ರೂ ಒಂದು ಕನ್ಸ್ಟ್ರೆಂಟ್ ಕ್ಲಿಯರ್ ಆಗಿದೆ ಮೊದಲು ಏನಾಗ್ತಿತ್ತು ಸಿಎಂ ಪಿ ಎಂ ಈ ತರ ಡಿಮ್ಯಾಂಡ್ಸ್ ಇರ್ತಾ ಇತ್ತು ಸಿಎಂ ಹೋಗ್ಬಿಟ್ಟು ಡಿಮ್ಯಾಂಡ್ ಮಾಡೋರು ಪಿ ಹತ್ರ ಆಯ್ತಾ ಇವಾಗ ಕನ್ಸ್ಟೆಂಟ್ಸ್ ನ ಕ್ಲಿಯರ್ ಮಾಡಿದ್ದಾರೆ ಮೊದಲು ಫಿಫ್ಟಿ ಫಿಫ್ಟಿ ಅಂತ ಇರ್ತಾ ಇತ್ತು ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಕೊಡೋರು ಫಿಫ್ಟಿಂಟ್ ಇವಾಗ ತರ್ಟಿ ಫೈವ್ ಸಿಕ್ಸ್ಟಿ ಫೈವ್ ಆಗಿದೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಗಲೇ ಸ್ಟೇಟ್ ಹತ್ರ ಇರುತ್ತೆ ಸೊ ಅದು ಅವರಿಗೆ ಕ್ಲಾರಿಟಿ ಇದೆ ಅದ್ರ ಮೇಲೆ ಬಜೆಟ್ ಶುರುವಾಗಿ ಬಜೆಟ್ ಅಲ್ಲಿ ಅವರು ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ದೆನ್ ದೇ ಕ್ಯಾನ್ ಗೋ ಓಕೆ ದಿಸ್ ಇಸ್ ಅವರ್ ಕ್ಲೇಮ್ ಇದು ನಮ್ ಕ್ಲೇಮ್ ಇದೆ ಇದನ್ನ ನಮಗೆ ಕೊಡಿ ಇಮಿಡಿಯೇಟ್ ಆಗಿ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ತಿಲ್ಲ ಇವರು ಇವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ ಇವರು ಪದೇ ಪದೇ ಮಾಡ್ತಿರೋದು ಧೋರಣೆ ತರ ಏ ಕೊಡ್ರಿ ನೀವ್ ಕೊಡ್ರಿ ನೀವ್ ಕೊಡ್ರಿ ಅಂತ ಹೇಳಲ್ಲ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ಮಾಡಿ ನಾವ್ ಒಂದು ಲಕ್ಷ ಕೋಟಿ ಏನು ಒಂದ್ ಲಕ್ಷದ ತನಕ ಏನು ರಿಲೀಫ್ ಕೊಡ್ಬೇಕು ಅಂತ ನಮ್ಮ ಪ್ರಣಾಳಿಕೆವು ಅದಕ್ಕೆ ಒಂದು ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ಇದೆ ಆ ಕ್ಯಾಲ್ಕುಲೇಷನ್ ಪ್ರಕಾರ ನಾವು ಹೇಳ್ತಾ ಇರೋದೇ ಅದು ದಯವಿಟ್ಟು ಹೋಗಿ ಫಸ್ಟ್ ರಿಲೀಫ್ ಕೊಡಿ ಸ್ಟೇಟ್ ಗವರ್ಮೆಂಟ್ ಇಂದ ಫಂಡ್ಸ್ ರಿಲೀಸ್ ಮಾಡಕ್ ಶುರು ಮಾಡಿ ಹಳೇದನ್ನು ಏನ್ ಪ್ರಾಮಿಸೋರ್ ಯಾವ್ದು ಇಲ್ಲಲ್ಲ ಸ್ವಾಮಿ ಫಸ್ಟ್ ಆಫ್ ಆಲ್ ಇವತ್ತು ರೈತರಿಗೆ ಇದ್ರೆ ರಾವ್ರೆ ಒಂದಂತೂ ತುಂಬಾನೇ ಕ್ರಿಟಿಕಲ್ ಪಾಯಿಂಟ್ ರೀಚ್ ಆಗಿದೆ ಇದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಟಿ ಬೇಕು ರೈತರಿಗೆ ಅಂತ ನಾನು ಒಂದು ರಿಪೋರ್ಟ್ ಓದ್ತಾ ಇದ್ದೆ ಬಿತ್ತನೆ ಮಾಡ್ಬೇಕು ಅಂದ್ರೆ ರೈತರಿಗೆ ಗೊತ್ತಿಲ್ಲ ಸಾಲ ಮನ್ನಾ ಆಗತ್ತಾ ಎಷ್ಟು ತಂಗ್ ಮನ್ನಾ ಆಗತ್ತೆ ಬರೀ ರಾಷ್ಟ್ರೀಕೃತ ಬ್ಯಾಂಕ್ ಆಗತ್ತಾ ಇಲ್ಲ ಕೋಪರೇಟಿವ್ ಬ್ಯಾಂಕ್ ಆಗತ್ತಾ ಯಾರ್ದಾಗತ್ತೆ

ಲಾರ್ಜ್ ಪಾರ್ಟ್ಸ್ ಆಫ್ ಕರ್ನಾಟಕ ಇನ್ಫ್ಯಾಕ್ಟ್ ಇಂಟರ್ ಕರ್ನಾಟಕನೇ ತೋಳಿ ನೀವು ಬರದೇ ಸೌತ್ ವೆಸ್ಟ್ ಮಾನ್ಸೂನ್ ಇದ್ರ ಬಗ್ಗೆ ಇದ್ರ ಇದ್ರ ಮೇಲೆ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆಗಿದ್ದೀವಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇದು ನಾನು ಮೆಚ್ಚಬೇಕು ನಾವು ಕರ್ನಾಟಕದಲ್ಲಿ ಮೊದಲು ಎಷ್ಟೋ ವರ್ಷಗಳಿಂದ ವಿ ಆರ್ ಡಿಪೆಂಡೆಂಟ್ ಓನ್ಲಿ ಆನ್ ಸೌತ್ ವೆಸ್ಟ್ ಮಾನ್ಸೂನ್ ನಾರ್ತ್ ಈಸ್ಟ್ ಮಾನ್ಸೂನ್ ಅಂದ್ರೆ ನೀವು ಚೆನ್ನಾಗಿ ಸ್ಟಡಿ ಮಾಡಿದೀರಾ ಟೈಮ್ ಫ್ರೇಮ್ ಜಾಸ್ತಿ ಇಲ್ಲ ಅದಕ್ಕೆ ಬಜೆಟ್ ಅರ್ಜೆಂಟಾಗಿ ಡೇಟ್ ಅನೌನ್ಸ್ ಮಾಡಿದ್ದು ಸಾಲ ಮನ್ನಾ ಮಾಡ್ತೀವಿ ಈಗ ಆಲ್ಮೋಸ್ಟ್ ಹಿಂಟು ಮಾಡಿದ್ದಾರೆ ಅಪ್ ಟು ಟೂ ಲ್ಯಾಕ್ಸ್ ಇರೋ ಅಂಥ ಫಾರ್ಮರ್ಸ್ಗೆ ಟೂ ಏಕರ್ಸ್ ಅದೇನೋ ಫಾರ್ಮರ್ಸ್ಗೆ ನಾವು ಅಪ್ ಟು ಒನ್ ಲ್ಯಾಕ್ ಮನ ಮಾಡ್ತೀವಿ ನಾವು ಅರೇಂಜ್ ಮಾಡ್ತಾ ಇದ್ದೀವಿ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಐ ಮೀನ್ ಅನ್ಅಫಿಷಿಯಲ್ ಆಗಿ ಆಲ್ಮೋಸ್ಟ್ ಎಲ್ಲರಿಗೂ ನಾಲೆಡ್ಜ್ ಸರ್ ನೀವು ಇದರ ಬಗ್ಗೆ ಬೇಗ ಮಾಡಿ ಬೇಗ ಮಾಡಿ ನೀವೇನು ಅವ್ರು ಇವ್ರೇನು ಸರ್ ಐ ಆಮ್ ಆಸ್ಕಿಂಗ್ ಯು ಒನ್ ಕ್ವಶನ್ ಸರ್ ಯು ಹಾವ್ ಆಸ್ಕ್ ಮಿ ಐ ಹ್ಯಾವ್ ಆನ್ಸರ್ ನಿಮ್ ನಿಮ್ಮ ಸಾರಿ ಕನ್ನಡದಲ್ಲಿ ನೀವು ನನ್ನನ್ನು ತುಂಬಾ ಕೇಳಿದ್ದೀರಾ ನಾನು ನಿಮ್ ಎಲ್ಲದಕ್ಕೂ ನನಗೆ ಆದಷ್ಟು ನನಗೆ ನಾಲೆಡ್ಜ್ ಇದ್ದಷ್ಟುನು ನಾನ್ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಆ ಐದನೇ ತಾರೀಕು ಕಾಯಿರಿ ಅನೌನ್ಸ್ ಆಗತ್ತೆ ಅಂತ ಈಗ ದಯವಿಟ್ಟು ನಿಮ್ಮನ್ನ ನಮ್ಮ ಜನಗಳ ಪರವಾಗಿ ಬಿಜೆಪಿ ವಕ್ತಾರ ಕೈ ಮುಕ್ಕೊಂಡ್ ಕೇಳ್ಕೊಂತ ಇದೀನಿ ನೀವ್ ಕೇಳ್ಬೇಕ ಕ್ವಶನ್ ನ ಜನಕ್ ಪರವಾಗಿ ಕೇಳಬೇಕು ನ್ಯೂಸ್ ಎಕ್ಸ್ ಪರವಾಗಿ ಕೇಳಬೇಕು ನೀವ್ ಏನ್ ಮಾಡ್ತೀರಾ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಅಲ್ಲ ಅಲ್ಲ ನೀವು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರೀವಿಯಸ್ ಕ್ವಶನ್ ನಾನು ಅದೇ ಕೇಳಿದ್ದು ಹೌದು ಅಂದ್ರೆ ಮಿಡಲ್ ಗ್ರೌಂಡ್ ಅಲ್ಲಿ ರೀಚ್ ಆಗಿದ್ದು ಅವ್ರು ಅವ್ರು ಹೇಳ್ತಾ ಇದಾರೆ ಆಲ್ರೆಡಿ ಜನಕ್ಕೆ ಎಕ್ಸ್ಪ್ಲೈನ್ ಮಾಡಬೇಕು ಏನು ಅಲ್ಲ ಅಲ್ಲ ಬಿಜೆಪಿ ಹೇಳ್ತಾ ಇರೋದು ನಮಗೆ ಆಲ್ರೆಡಿ ಸೆಂಟ್ರಲ್ ಇಂದ ಜಾಸ್ತಿ ಫಂಡ್ಸ್ ಬರ್ತಾ ಇದೆ ಅಂದ್ರೆ ಸ್ಟ್ರಕ್ಚರ್ ಚೇಂಜ್ ಆಗಿದೆ ಜಿ ಎಸ್ ಟಿ ಬಂದ್ರ ಮೇಲೆ ಫೈನಾನ್ಸ್ ಕಮಿಷನ್ ಬಂದ್ರ ಮೇಲೆ ನೀತಿ ಆಯೋಗ ಬಂದ್ರ ಮೇಲೆ ಜಾಸ್ತಿ ಬರ್ತಾ ಇದೆ ನೀವು ಎಷ್ಟಾಗುತ್ತೆ ಅದ್ರ ಅಷ್ಟ್ರಲ್ಲಿ ಮಾಡಿ ಆಮೇಲೆ ಆಬ್ವಿಯಸ್ಲಿ ಯು ಕ್ಯಾನ್ ರೀಚ್ ಸೆಂಟರ್ ಮಾಡಿ ಸರ್ ನಾವು ಮಾಡೋಕ್ಕೆ ಇಷ್ಟ ಇಲ್ಲ ನೀವು ಎಕ್ಸ್ಪ್ಲೈನ್ ಮಾಡಿ ಅದರ ಅರ್ಥ ಏನಂದ್ರೆ ನೀವು ಮರ ಸುತ್ತ ಆ ಕುರಿ ಸಿಕ್ದಾಗ ಕಾಯಿರಿ ಅವಾಗ್ಲೇ ಇಡ್ಕೊಳ್ಳಿ ಸ್ವಾಮಿ ಆ ತರ ಕೆಲ್ಸ ಮಾಡಿ ಹಿಂದಿ ಫಿಲ್ಮ್ ತರ ಈಗ ನಾವು ಕ್ಲಿಯರ್ ಆಗಿ ಹೇಳ್ತೀನಿ ಹೇಳ್ರಿ ಕ್ಲಿಯರ್ ಆಗಿ ಏನ್ ಮಾಡ್ತೀರಾ ಅಂತ ಮಾಡ್ತಿರೋ ಇಲ್ವೋ ಹೇಳಿ ಅಗ್ರಿಕಲ್ಚರ್ ಈ ಮಾದಾಯಿಗೆ ಹೇಳಿದ್ರಲ್ಲ ನಾವು ಸಾಲ್ ಮಾಡ್ಬಿಡ್ತಿವಿ

ಅವಾಗ ಏನ್ ಹೇಳ್ಕೊಳ್ಸ್ರೆ ರಿಯಲಿಸ್ಟಿಕ್ ಆಗಿ ಮಾತಾಡಣ ಒಂದ್ ಪ್ರಣಾಳಿಕೆಯಲ್ಲಿ ಹೇಳಿದ್ರೆ ಅವರಂತೂ ಇನ್ನ ಒಂದ್ ಸ್ಟೆಪ್ ಮುಂದೆ ಹೋಗಿ ಇಪ್ಪತ್ನಾಕ್ ಗಂಟೆಲಿ ಮಾಡ್ತೀವಿ ಅಂತ ಹೇಳಿದ್ರು ಎರಡು ಪಕ್ಷಗಳು ನಿಜವಾಗ್ಲು ಬಿಜೆಪಿ ದುಡ್ಡು ಕೊಡತ್ತೆ ನೀವು ಬೇಕಲ್ಲ ನಿಮ್ಮ ನಾಯಕರೆಲ್ಲ ರಾಜಕೀಯದಲ್ಲಿ ಒಂದು ಮೂರ್ನಾಲ್ಕು ದಶಕಗಳ ಕಾಲ ಪ್ರಣಾಳಿಕೆಯಲ್ಲಿ ಕೊಡತ್ತೆ ಅಂತ ಹೇಳಲಿಲ್ಲ ಆದರೆ ಕೇಂದ್ರ ಸರ್ಕಾರದ್ದು ಹೊಣೆ ಇದೆ ರೈತರು ಭಾರತೀಯರು ಈ ಮಾತು ಹೇಳ್ತಾರಲ್ಲ ಸರ್ ಇದು ನೀವ್ ಒಪ್ತೀರಾ ಈಗ ಹೇಳಿದ್ ಉತ್ತರ ಇಲ್ಲ ಉತ್ತರ ನೀವು ಒಪ್ತೀರಾ ಒಂದ್ ನಿಮಿಷ ಬೇರೆ ಸ್ಕೀಮ್ ಗಳಿಗೆ ಹಾಕಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ ಕೊಡಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ರಾತ್ರಿ ಒದ್ದಾಡ್ತಾ ಇದಾರೆ ಎಲ್ಲಿಂದ ತರೋದು ದುಡ್ಡು ಅಂತ ಇದೇ ಚಾನೆಲ್ ನಲ್ಲಿ ಮೊನ್ನೆ ಇದ್ರ ಬಗ್ಗೆನು ಮಾತಾಡಿದೀರ ನೀವು ಹೇಳಿದೀರಾ ಎಲ್ಲಿಂದ ತರೋದು ಕಷ್ಟ ಇದೆ ಆದ್ರೂ ಮಾಡ್ತಾ ಇದ್ದೀರಾ ಏನು ಅಂತ ಅದು ಬಿಡಿ ಈ ತರ ಅಭ್ಯಪಾರಿ ಹೇಳ್ಬಾರ್ದು ಕಾಂಟ್ರಿಬ್ಯೂಷನ್ ಇಲ್ಲ ಸರ್ ಬಿಟ್ಬಿಡಿ ನೀವು ಕೇಳಿದ್ ಕ್ವಶನ್ ನಮ್ಮ ಹತ್ರ ಇರೋದ್ರಲ್ಲೇ ಏನೇನು ಎಲ್ಲೆಲ್ಲ ಅಡ್ಜಸ್ಟ್ ಮಾಡ್ಬೋದು ಹೆಂಗ್ ಅದಕ್ಕೇನೆ ಒಂದೇ ಓವರ್ ನೈಟ್ ಕಷ್ಟ ಇದೆ ಸ್ಟ್ಯಾಗರ್ ಆಗಿ ಮಾಡ್ಬೋದು ಸ್ಟ್ಯಾಗರ್ ಆಗಿ ಮಾಡೋಕ್ಕೆ ಇವರು ಪಾಪ ಅವ್ರ ಪ್ಲಾನಿಂಗ್ ಪ್ರಣಾಯಕೇಳಿ ಹೇಳ್ಬಿಟ್ರು ಓವರ್ ನೈಟ್ ಮಾಡ್ತೀವಿ ಅಂತ ಈಗ ಕೂತ್ಕೊಂಡಾಗ ಫೈನಾನ್ಸ್ ಬ್ಯಾಲೆನ್ಸಿಂಗ್ ಮಾಡಿದಾಗ ಕಷ್ಟ ಇದೆ ಅಂತ ಗೊತ್ತಾಗಿದೆ ಅದಕ್ಕೆ ಇಬ್ಬರು ಕೂತ್ಕೊಂಡು ಮಾತಾಡಿದಾಗ ಸ್ಮಾಲ್ ಫಾರ್ಮರ್ಸಿಗೆ ಫಸ್ಟ್ ಕೋ ಪಂಜಾಬ್ ಮೋಡ್ ಯೂಸ್ ಮಾಡಬೇಕು ಅಂತ ಪಂಜಾಬಲ್ ಅಲ್ಲಿ ಮಾಡಿದಂಗೆ ಪಂಜಾಬ್ ಮೋಡ್ ಯೂಸ್ ಮಾಡೋಣ ಓಕೆ ಅಂತೂ ಏನೋ ಒಂದು ಅನೌನ್ಸ್ಮೆಂಟ್ ಮಾಡ್ತೀರಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಆಗತ್ತೆ ಸರ್ ಇಂಪಾಸಿಬಲ್ ಅನ್ನೋದಿಲ್ಲ ಏನೋ ಮಳೆ ನಿಲ್ಲೋ ಮುಂಚೆ ಮಾಡಿ ಮಾಡ್ಬೇಕು ಎರಡನೇ ಜನದ ಬಗ್ಗೆ ನಾವು ನಮ್ಗೆ ನಿಮ್ಗೆ ಇರೋ ಕಾಳಜಿ ಇಲ್ಲ ಅದನ್ನ ಬಿಡಿ ಹೇಳೋಣ ಈಗ ಎರಡನೇದು ಅಂಶ ಚರ್ಚೆ ಆಗೋದ್ ನಾಳೆ ಸಮನ್ವಯ ಸಮಿತಿಲಿ ಸಾಕಷ್ಟು ರಾಜಕೀಯ ನಡೆದ್ ಬಿಟ್ಟಿದೆ ಸಿದ್ದರಾಮಯ್ಯ ಅವರು ಒಂದ್ ಮಾತ್ ಹೇಳಿದಾರೆ ಜೆ ಡಿ ಎಸ್ ಇಂದ ಇನ್ನೊಬ್ರು ಹೇಳಿದಾರೆ ಹೈಕಮಾಂಡ್ ಅಲ್ಲಿ ಒಂದ್ ಮಾತ್ ಬಂದಿದೆ ಅಲ್ಲಿಂದ ವೇಣುಗೋಪಾಲ್ ಅವ್ರು ಬಂದಿದ್ದಾರೆ ಇಲ್ಲಿ ಬೆಂಗಳೂರಿಗೆ ಪ್ರಶ್ನೆ ಈಗ ಉದ್ಭವ ಆಗೋದು ಏಳು ಸೀಟ್ ಖಾಲಿ ಇದೆ ನಿಮ್ಮಲ್ಲಿ ಕ್ಯಾಬಿನೆಟ್ ಬರ್ತ್ಗಳು ಮತ್ತೆ ಬೋಟ್ಸ್ ಆ್ಯಂಡ್ ಕಾರ್ಪೊರೇಷನ್ ಇದೆ ಇದೇ ಜಾಸ್ತಿ ಚರ್ಚೆಸ್ ಒಂದು ಟೈಮ್ ತೊಗೊಂಡ್ಬಿಡುತ್ತಾ ನಾನು ಸಮನ್ವಯ ಸಮಿತಿಲಿ ಅದ್ರ ಬಗ್ಗೆ ಮಾತಾಡಲ್ಲ ಅದು ನಮ್ದು ಸಮನ್ವಯ ಸಮಿತಿ ಏನಾಗುತ್ತೆ ವಾಟ್ ಹ್ಯಾಸ್ ದ ಪಾಲಿಸಿ ಮ್ಯಾಟರ್ಸ್ ಯಾವ ಪಾಲಿಸಿ ಮ್ಯಾಟರ್ಗಳು ಇದೆಯೋ ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಆದರೂ ಕಾಂಗ್ರೆಸ್ಸು ಜೆ ಡಿ ಎಸ್ಗೆ ಬಿಜೆಪಿ ಹೆಂಗ್ ಕೌಂಟರ್ ಮಾಡ್ಬೋದು ಅಂತ ಅಷ್ಟ ಮಾತ್ರ ಡಿಸ್ಕಶನ್ ಆಗತ್ತೆ ಹೊರ್ತುನು ಈಗ ಬೋರ್ಡ್ಸ್ ಕಾರ್ಪೊರೇಷನ್ ಎಲ್ಲ ಬರೀ ಕಾಂಗ್ರೆಸ್ ಅದು ಅದು ಕಾಂಗ್ರೆಸ್ ಆಫೀಸಲ್ಲಿ ಲೀಡರ್ಸ್ ಕೂತ್ಕೊಂಡು ಡಿಸ್ಕಸ್ ಅದು ಬೇರೆ ಬೇರೆ ಆ ಪಾಲಿಸಿ ಮ್ಯಾಟರ್ಸು ಈಗ ಫಸ್ಟ್ ಒಂದ್ ಮೊದಲನೇ ಸಮನ್ವಯ ಸಮಿತಿ ನೋಡಿದ್ವಿ ನಾವು ಕುಮಾರಸ್ವಾಮಿ ಅವರು ದಿನ ಹೇಳಿದ್ರು ಒಂದ್ ವಾರ ಟೈಮ್ ಕೊಡಿ ನಾನು ಸ್ಟೂಡೆಂಟ್ ಬಸ್ ಪಾಸ್ ನಾನು ಮಾತಾಡ್ತೀನಿ ಅಂತ ಹೊರಗಡೆ ಬಂದ್ ಸಿದ್ದರಾಮಯ್ಯ ಅವ್ರ ಅನೌನ್ಸ್ಮೆಂಟೇ ಮಾಡ್ಬಿಟ್ರಲ್ಲ ಅದೆಲ್ಲ ಇರತ್ತೆ ಹೋಗ್ರಿ ಅಂತ ಸರಿಗ ಕೆಲವು ಸತಿ ಕೆಲವು ವಿಚಾರದಲ್ಲಿ ಯಾಕಂದ್ರೆ ಒಂದು ಭಯ ಇರೋದೇನಂದ್ರೆ ಈ ಕೋರ್ಡಿನೇಷನ್ ಕಮಿಟಿ ನನ್ನ ಪವರ್ ಸೆಂಟರ್ ಹಂಗ ಆಗಲ್ಲ ನೀವು ನೋಡಿ ಈ ಸತಿ ನೀಟಾಗಿ ಆಗ ಅಲ್ಲ ಸಿದ್ದರಾಮಯ್ಯ ಅವರು ಪಾಸ್ಚರಿಂಗ್ ಅಂತೂ ತುಂಬಾನೇ ಅಗ್ರೆಸಿವ್ ಆಗಿದೆ ಕಳೆದ ಒಂದು ವಾರದಲ್ಲಿ ನೀವು ಅವರ ಒಂದು ನಿಲುವು ನೋಡಿದ್ರೆ ಅಗ್ರೆಸಿವ್ ಆಗಿದ್ದಾರೆ ಎರಡು ವಿಡಿಯೋ ಬಂತು ಹೊರಗಡೆ ಬಂದವರು ಒಂದು ಕ್ಲಾರಿಫಿಕೇಶನ್ ಕೊಟ್ರ ಹೊರಗಡೆ ಸಮನ್ವಯ ಸಮಿತಿ ಅಧ್ಯಕ್ಷರು ರಾಜಕೀಯಲ್ಲಿ ತುಂಬಾನೇ ನಿಂಪುಣರು ಗೊತ್ತು ಯಾತರ ಒಂದು ಇಮೇಜ್ ಬಿಲ್ಡ್ ಆಗ್ತಾ ಇದೆ ಯಾತರ ಒಂದು ರೆಟಾರಿಕ್ ಬಿಲ್ಡ್ ಆಗ್ತಾ ಅಂತ ಅವ್ರಿಗೆ ಗೊತ್ತು ಒಂದು ಕ್ಲಾರಿಫಿಕೇಶನ್ ಕೊಡ್ಲಿಲ್ಲ ಅಂದ್ರೆ ದಿಸ್ ಅ ಸಟಲ್ ಮೆಸೇಜ್ ದಟ್ ಹಿ ವಾಂಟ್ಸ್ ದಿಸ್ ಟು ಗೋ ಔಟ್ ಟು ಹೈ ಕಮಾಂಡ್ ಅಂತ ಸರ್ ಈಗ ಒಂದು ವಿಚಾರ ನೀವು ಅರ್ಥ ಮಾಡ್ಕೊಳ್ಳಿ ಅವರು ರಿಸಾರ್ಟ್ ಅಲ್ಲಿ ಇದ್ರು ಹೆಲ್ತ್ ಕ್ಯಾಂಪ್ ಹೌದು ಅವ್ರಿಗೆ ಆಚೆ ಬರ್ತಾರೆ ರಾತ್ರಿ ಹೈಕಮಾಂಡ್ ಜೊತೆಗೆ ಮಾತಾಡ್ತಾರೆ ಹೈಕಮಾಂಡ್ ಅವ್ರ ಜೊತೆಗೆ ಮಾತಾಡ್ತಾರೆ ಮುಂದೆ ಏನಾಗತ್ತೆ ನೋಡೋಣ ಇನ್ನು ಟೈಮ್ ಇದೆ ನಾಳೆ ಒಂದ್ ದಿನ ತಾನೆ ಒಂದ್ ದಿನಕ್ಕಾದ್ ನೋಡಿ ಗೊತ್ತಾಗತ್ತಲ್ಲ ನಿಮ್ಗೆನೆ ಐ ತಿಂಕ್ ಎವ್ರಿಂಗ್ ವಿಲ್ವಾ ಲೇಟ್ ಆಗಿ ಮಾತಾಡ್ತಾ ಹೈಕಮಾಂಡ್ ಇವ್ರ ಜೊತೆ ಯಾಕಂದ್ರೆ ಅಲ್ಲ ನೀವು ಪಾಸ್ಚರಿಂಗ್ ನೋಡಿದ್ರೆ ಕ್ಲಿಯರ್ ಮೆಸೇಜ್ ಇದೆ ನನಗೆ ಇಂಪಾರ್ಟೆನ್ಸ್ ಸಿಕ್ಕಿಲ್ಲ ಕೊಡ್ಬೇಕಾಗಿದ್ದು ನನ್ ಕಡೆಯವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಸಿಕ್ಕಿಲ್ಲ ಕ್ಯಾಬಿನೆಟ್ ಅಲ್ಲಿ ಇನ್ನೊಂದ್ ಏನ್ ಗೊತ್ತಾ ಈಗ ಈವನ್ ಬಜೆಟ್ ಟೈಮಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ರು ಸೆಂಟ್ರಲ್ ಈ ಈಸಲಿ ಬಂದಾಗಿನ ಸ್ವಲ್ಪ ಸ್ಟಡಿ ಮಾಡಿದೀವಿ ನಾವೇನ್ ಅವ್ರು ಮಾಡ್ತಿರ್ಲಿಲ್ಲ ನಾವು ಮಾಡಿದ್ವಿ ಅದಕ್ಕಿಂತಲೂ ಇಂಪಾರ್ಟೆಂಟ್ ನಾನು ಹೇಳ್ತಾ ಇರೋದು ಒಂದು ಈ ಮಾನ್ಸೂನ್ಗೋಸ್ಕರ ಬರ್ಬೇಕು ಫಂಡ್ಸ್ ಇರಬೇಕು ಎಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಹತ್ತಿರ ಫಂಡ್ ಸರ್ಪ್ಲಸ್ ಇರಬೇಕು ಅಂತ ಬಟ್ ಕರ್ನಾಟಕ ಸರ್ಕಾರ ಅದ್ರಲ್ಲಿ ಮುನ್ನುಗ್ಬೇಕು ಅನ್ನೋದು ನಮ್ಮ ಆಸೆ ಇವಾಗ ಕರ್ನಾಟಕಾನು ಫಂಡ್ಸ್ ನೋ ಫಂಡ್ ಕಲೆಕ್ಷನ್ ಅದನ್ನ ಸೆಂಟರ್ ಇಂದ ಏನ್ ತಗೊಳೋದಿರತ್ತೋ ಅದ್ರಲ್ಲಿ ಮುನ್ನುಗ್ಗಿ ಎಲ್ಲಾ ಸ್ಕೀಮ್ಸ್ ಮಾಡ್ಲಿ ಅಂತ ನಾವ್ ಹೇಳೋದು ಅದ್ ಬಿಟ್ಟು ಇವರು ಅವ್ರು ಕೋರಲ್ಲ ಅಂತ ಹೇಳ್ಬಿಟ್ಟು ಜನರತ್ರ ಹೇಳ್ತಾ ಇರೋದು ಅದು ಸುಳ್ಳು ಆಗುತ್ತೆ ಹೊರ್ತು ಯಾಕಂದ್ರೆ ಎಲ್ರಿಗೂ ಗೊತ್ತು ಹೌದು ಗವರ್ಮೆಂಟ್ ಫಂಕ್ಷನ್ ಕರ್ನಾಟಕ ಗವರ್ಮೆಂಟ್ ಬಜೆಟ್ ಪ್ರಕಾರ ಅವ್ರು ಅವ್ರ ಫಂಡ್ಸ್ ಏನೇನಿರುತ್ತೋ ಅದೆಲ್ಲ ಅಲೋಕೇಶನ್ಸ್ ಆಗಿ ಆಗಿ ಆಗುತ್ತೋ ಎಲ್ಲ ಮಾಡ್ತಾರವರು ಆಯ್ತಾ ಯಾರು ಅದನ್ನ ನಿಲ್ಸಕ್ಕೂ ಆಗಲ್ಲ ದಟ್ಸ್ ಎ ಗೌರ್ಮೆಂಟ್ ಪ್ರೊಸೀಜರ್ ಸರ್ಕಾರ ಇರುತ್ತೋ ಬಿಡತ್ತೋ ಇಟ್ ರನ್ಸ್ ಆಯ್ತಾ ದರ್ ಇಸ್ ಅ ಎ ಸೆಟ್ ಅಪ್ ಅದು ರನ್ ಆಗುತ್ತೆ ಬಟ್ ಇವರು ಮೇನ್ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಇವಾಗ ಇವಾಗ ಆಗ್ಲೇ ತುಂಬಾ ಡಿಲೇ ಆಗ್ಬಿಡಿದೆ ಒಂದ್ ತಿಂಗಳಿಂದ ನೀವ್ ಹೇಳ್ದಂಗೆ ಬೋರ್ಡ್ ಕ್ಯಾಬಿನೆಟ್ ಬರ್ತ್ಸ್ ಅದ್ರಲ್ಲೇ ಕಾಲ ಕಳೆದ್ಬಿಡಿದ್ದಾರೆ ಈಗ ನಾಳೆ ಮೀಟಿಂಗ್ ಅಲ್ಲಿ ಆದ್ರೂ ಕ್ಲಿಯರ್ ಆಗಿ ಇವರು ಕುತ್ಕೊಂಡು ಜನರಿಗೆ ಏನ್ ಬೇಕೋ ಅದ್ ಮಾಡಿದ್ರೆ ಜನರು ಒಪ್ತಾರೆ ಇವ್ರ ಮಾತನ್ನ ಇವರು ಇಲ್ಲ ಅಂತ ಇದೇ ತರ ನಡ್ಸ್ಕೊಂಡು ಹೋಗ್ತಾ ಇದ್ರೆ ಜನರಿಗಂತೂ ಅರ್ಥ ಆಗ್ಬಿಡಿದೆ ಸುಮ್ಮನೆ ಏನೋ ಮಾತಾಡ್ತಾ ಇದ್ರೆ ಹುರುಳಿಲ್ಲ ಇದ್ರಲ್ಲಿ ಅಂತ ಅದನ್ನ ಇವ್ರು ಇವರೇ ಮಾಡ್ಕೊಟ್ಟಾಗತ್ತೆ ಹೌದು ನಾವು ನಾವ್ ಇಷ್ಟಕ್ಕೆ ಇದು ನಾವು ಬರೀ ಇದೇನು ಒಂದು ಆಶ್ವಾಸನೆ ಕೊಡ್ತೀವಿ ಹೊರತು ನಾವು ಕೆಲಸ ಮಾಡಲ್ಲ ಅನ್ನೋ ಒಂದು ಇದಕ್ಕೆ ಹೋಗ್ಬಿಡತ್ತೆ ಒಪ್ತಿರೋ ಬಿಡ್ತಿರೋ ಒಂದಿಷ್ಟು ಡ್ಯಾಮೇಜ್ ಆಗಿದೆ ಇಮೇಜ್ ಗೆ ಸ್ಟಾರ್ಟಿಂಗ್ ಅಲ್ಲಿ ಅಟ್ಲೀಸ್ಟ್ ನೀವು ಡ್ಯಾಮೇಜ್ ಅಂತ ಕರೀದಿದ್ರು ಎಲ್ರಿಗೂ ಅಪೇಕ್ಷೆ ಇರುತ್ತೆ ಮೊದಲ್ ಒಂದ್ ತಿಂಗಳಲ್ಲಿ ಸರ್ಕಾರ ಸೆಟ್ಟಿಂಗ್ ದ ಟೋನ್ ರೈಟ್ ಅಂತಾರಲ್ಲ ಕರೆಕ್ಟ್ ಆಗಿರೋದನ್ನ ಇಳುತ್ತೆ ಕರೆಕ್ಟ್ ಆಗಿರೋದನ್ನ ಮಾಡುತ್ತೆ ನಮ್ಮ ಇಂಟೆಂಟ್ ಇದಿದೆ ನಾವು ಇದಕ್ಕೆ ಬದ್ಧರಾಗಿದ್ದೀವಿ ಅಂತ ತೋರಿಸ್ತಾರೆ ಅಂತ ಆದರೆ ಕಳೆದು ಒಂದು ತಿಂಗಳಲ್ಲಿ ಬಂದಿರೋ ನ್ಯೂಸ್ ಎಲ್ಲ ಬರೀ ಫಸ್ಟು ಕ್ಯಾಬಿನೆಟು ತದನಂತರ ಯಾರಿರ್ತಾರೆ ಎಷ್ಟು ಜನ ಇರ್ತಾರೆ ಈ ಕಳೆದು ಒಂದು ವಾರದಲ್ಲಿ ಸಿದ್ದರಾಮಯ್ಯ ಅವ್ರ ಬಜೆಟ್ ಬೇಕಾ ಬೇಡ ಅನ್ನೋದು ಕಾಮನ್ ಸೆನ್ಸ್ ಇರಬೇಕು ಅನ್ನೋದು ಅದಾದ್ರ ಮೇಲೆ ಸರ್ಕಾರದ ಸ್ಥಿರತೆ ಬಗ್ಗೆ ಮಾತುಗಳು ಹೆಂಗೆ ಸೆಟ್ರೇಟ್ ಮಾಡ್ತೀರಾ ಇದನ್ನ ಸರ್ ಈಗ ಎಂಥ ಸಂವಿಷ್ಟ ಸರ್ಕಾರನೇ ಇರಲಿ ಹ್ಞೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇರುಸು ಮುರುಸು ಇರತ್ತೆ ತೊಂದರೆ ಇರತ್ತೆ ಈಗ ಒಂದು ಟ್ರ್ಯಾಕ್ ಬರಬೇಕಾರೆ ಒಂದು ಬಡ್ಜೆಟ್ಟು ಒಂದು ಎರಡು ಮೂರು ಒಂದು ಜನಪರ ಯೋಜನೆಗಳು ಕೊಟ್ಟಾಗ ಆಟೋಮೆಟಿಕ್ ಆಗಿ ಜ ಲೀಡರ್ಸು ಅರ್ಥ ಮಾಡ್ಕೊಂತಾರೆ ಇದಕ್ಕೆ ಸಪೋರ್ಟ್ ಇದೆ ಇದು ಒಳ್ಳೆ ಸರ್ಕಾರ ಅಂತ ಸಿ ಒಂದು ಇದು ಮುಂಚೆ ಡಿಸೈಡ್ ಮಾಡಿ ಆಗಿರೋ ಸರ್ಕಾರ ಆಮೇಲೆ ಡಿಸೈಡ್ ಮಾಡಿ ಆಗಿ ಕೆಲವು ಅವರದ್ದು ಇಶ್ಯೂಸ್ ಬೇರೆ ಇರುತ್ತೆ ನಮ್ಮ ಇಶ್ಯೂಸ್ ಬೇರೆ ಇರುತ್ತೆ ಆ ಎರಡು ಇಶ್ಯೂಸ್ನ ಸೇರಿ ಮಾಡ್ಬೇಕಾದ್ರೆ ಟೈಮ್ ತಗೊಳತ್ತೆ ನೋಡೌಟ್ ಇರಿಸೋ ಮುಡ್ಸು ಆಗತ್ತೆ ಕೆಲವು ಲೀಡರ್ಸ್ ಅಪ್ಸೆಟ್ ಆಗ್ತಾರೆ ಅದೆಲ್ಲ ಆಗದೆ ಇರುವಂತ ಇಶ್ಯೂ ಅಲ್ಲ ಒಂದು ಕಾರ್ಪೊರೇಟ್ ಕಂಪನಿನಲ್ಲೂ ಆಗತ್ತೆ ಒಂದು ಸರ್ಕಾರದಲ್ಲೂ ಆಗಲ್ಲ ಒಂದು ದೇಶದಲ್ಲೂ ಅಲ್ಲ ಯಾಕೆ ಇಷ್ಟು ಯಾರ್ ಒಟ್ಟು ಮೆಜಾರಿಟಿ ಇರೋ ವರ್ಷದಲ್ಲೂ ಒಂದಿಲ್ಲ ಇದು ಯಾಕೆ ಇಷ್ಟು ಹೆಡ್ಲೈನ್ಸ್ ಆಗ್ತಾ ಇದೆ ಅಥವಾ ಯಾಕೆ ಚರ್ಚೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಅಂದ್ರೆ ಯಾವ್ದೋ ಒಬ್ಬ ಎಮ್ ಎಲ್ ಸಿನೋ ಎಮ್ ಎಲ್ ಎನೋ ಜಿಲ್ಲಾ ಪಂಚಾಯತ್ನ ಬರೋಲ್ಲ ನಿಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಮನ್ವಯ ಕಾಪಾಡ್ಬೇಕಾದಂತವ್ರು ಅವರೇ ಇವತ್ತು ನಿಂತು ಬಿಟ್ಟು ಇರ್ಬೋದು ಈಗ ಅವ್ರನ್ನ ಮನವರಿಸ್ತಾರೆ ಮಾಡ್ತಾರೆ ಯಾವ ಮಂಚನೂ ಮುನ್ಸ್ಕೋಬಾರ್ದು ಅಂತ ಏನು ಕಾನೂನಿಲ್ಲ ಆಗತ್ತೆ ಏನೋ ಒಂಚೂರು ಆದ್ರೆ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ನೋಡಪ್ಪ ಹಿಂಗಾಗಿದೆ ಅಂತ ಮೇ ಬಿ ಸಮ್ ಇಶ್ಯೂ ಸಮ್ ಇಶ್ಯೂ ಮೇ ಬಿ ದೇರ್ ನನಗ್ ಗೊತ್ತಿಲ್ಲದೆ ಇರ್ಬೋದು ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು ಹೈಕಮಾಂಡ್ ಗೊತ್ತಿರತ್ತೆ ಅದನ್ನ ಎಲ್ಲಿ ರೆಕ್ಟಿಫೈ ಮಾಡ್ಬೇಕು ಅಂತ ಅವ್ರು ಮಾಡ್ತಾರೆ ಅದನ್ನ ತಗೊಂಡು ದೊಡ್ಡದ್ ಮಾಡಿ ನಿಮ್ ಸರ್ಕಾರನೇ ಬಿದ್ದೋಗತ್ತೆ ನಿಮ್ದು ಇಶ್ಯೂನೇ ಇಲ್ಲ ಕೆಲ್ಸಾನೇ ಆಗಲ್ಲ ಮೀಡಿಯಾ ನೋಡಿದ್ರೆ ಮೀಡಿಯಾ ಸರ್ಕಾರ ಅಂತ ಹೇಳಿ ಬಂದು ಕೂತ್ರ ಕೋಮವಾದಿ ಪಕ್ಷದ ಜನಗಳು ಹೇಳೋ ಸಿದ್ದರಾಮಯ್ಯ ಅವರದೇ ಒಂದ್ ಸ್ಟೇಟ್ಮೆಂಟ್ ಬಂತು ಒಂದ್ ವರ್ಷ ಅಂತ ಸರ್ ಒಂದು ವರ್ಷ ಅಂತೂ ಕುಮಾರಸ್ವಾಮಿ ಅವ್ರು ಹೇಳಿದ್ರಲ್ಲ ಮಿನಿಮಮ್ ಒಂದು ವರ್ಷ ಅಂತೂ ನಾನು ಯಾರು ಸರ್ ಅಂದ್ರೆ ಅವ್ರು ಹೇಳಿದ್ದು ಒಂದು ವರ್ಷ ಪಕ್ಷ ನಡೆಯುತ್ತೆ ಪಾರ್ಲಿಮೆಂಟ್ ರಿಸಲ್ಟ್ ಆಗ್ಲಿ ಆಮೇಲೆ ಏನ್ ಹೆಚ್ಚು ಕಡಿಮೆಗಳು ಆಗತ್ತೋ ಅಂದರೆ ಸೆಂಟರ್ ಏನಾದ್ರೂ ಚೇಂಜ್ ಓಕೆ ರಾವ್ರೆ ಮೂವತ್ತ್ ಸೆಕೆಂಡ್ ಕೊಡ್ತೀನಿ ಹೆಚ್ಚು ಕಡಿಮೆ ಎಕ್ಸ್ಪ್ಲೈನ್ ಮಾಡ್ಬಿಡಿ ನಮ್ಗೆ ಏನ್ ಹೆಚ್ಚು ಕಡಿಮೆ ನೀವ್ ಹೇಳಿದ್ರಲ್ಲ ಎಲೆಕ್ಷನ್ ಆಗತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಜನರಲ್ ಎಲೆಕ್ಷನ್ ಹೆಚ್ಚು ಕಡೆ ಪಾರ್ಲಿಮೆಂಟ್ ಎಲೆಕ್ಷನ್ ಸರ್ ನಾವೆಲ್ಲಾ ಒಟ್ಟಿಗಿದೀವಿ ಒಂದು ಮಹಾ ಘಟಬಂಧನ್ ಯಾವತ್ತು ಹಿಸ್ಟ್ರಿ ಓಕೆ ಫೆಡರಲ್ ಫ್ರಂಟ್ ಫೆಡರಲ್ ಫ್ರಂಟ್ ಫೆಡರಲ್ ಫ್ರಂಟ್ ಮೆಜಾರಿಟಿ ಬಂದ್ರೆ ಒಂದು ಹೊಸ ಇದಾಗತ್ತೆ ಅಲ್ಲ ಇಲ್ಲಿ ಏನ್ ಚೇಂಜ್ ಆಗುತ್ತೆ ಇಲ್ಲಿ ಸರ್ಕಾರ ಇಲ್ಲಿ ಏನ್ ಚೇಂಜ್ ಆಗುತ್ತೆ ಅಂದ್ರೆ ಫೆಡರಲ್ ಫಂಡ್ಸ್ ಜಾಸ್ತಿ ಕೊಡ್ತಾರ ಅವಾಗ ಸ್ಟೇಟ್ ಸಪೋರ್ಟ್ ಜಾಸ್ತಿ ಸಿಕ್ಕತ್ತೆ ಸರ್ ನಾವು ಅವರು ಪರಮೇಶ್ವರ್ ಹೇಳಿದ್ದಾರೆ ಸರ್ಕಾರ ಚೇಂಜ್ ಆಗಿ ಎಲ್ಲಾರು ಹೇಳಿದ್ದಾರೆ

ಒಳ್ಳೆ ಕೊಡ್ತಾರೆ ಸಮನ್ವಯ ಸಮಿತಿ ಮುಂದೆ ಇಲ್ಲ ನಮ್ದು ಕ್ಲಿಯರ್ ಸ್ಟ್ಯಾಂಡ್ ಸರ್ ಇವರು ಒಳ್ಳೆ ಬಡ್ಜೆಟ್ ಕೊಡ್ಲಿ ಅವ್ರು ಏನ್ ಮಾಡ್ತಾರೋ ಒಳ್ಳೆ ನೀಟಾಗಿ ನಡ್ಸ್ಕೊಂಡು ಹೋಗ್ಲಿ ಫಸ್ಟ್ ರೈತರದು ಮಾಡಿ ಯಾಕೆಂದ್ರೆ ಇವಾಗ ಮಾನ್ಸೂನ್ ಶುರುವಾಗಿದೆ ಒಳ್ಳೆ ಬೆಳೆ ಕಾಲ ಒಳ್ಳೆ ಒಂದು ಇದನ್ನ ಬೇಗ ಅನುಷ್ಠಾನ ಒಳ್ಳೆ ರೈತರ ಪರ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದಾರೆ ಇವ್ರ ಪಕ್ಷದ ಅದು ನಿಲುವಲ್ಲ ಇವ್ರ ನಿಲುವು ನಾನು ಸ್ಪೋಕ್ಸ್ ಪರ್ಸನ್ ನಾನೇ ಹೇಳ್ತಾ ಇರೋದು ನನ್ನ ಪಕ್ಷದ ನಿಲುವಿದು ಆಮೇಲೆ ಏನು ಅಂತ ಹೇಳಿದ್ರೆ ಈಗ ಇವ್ರು ಹೇಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರ ಚೇಂಜ್ ಮೋದಿ ಅವರೇ ಕಂಟಿನ್ಯೂ ಆಗ್ತಾರೆ ಮೋದಿ ಅವ್ರದ್ದು ಒಂದು ಅವರ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಸಬ್ಕಾ ಸಾತ್ ಸಬ್ಕಾ ವಿಕಾಸ್ ಅದು ಜನರು ಅಷ್ಟೇ ಅಲ್ಲ ಯಾವುದೇ ಪೊಲಿಟಿಕಲ್ ಪಾರ್ಟಿ ಅಲ್ಲಾದ್ರು ಅದು ಸೇಮ್ ನಮ್ಮ ಒಂದು ನಿಲುವು ಅದೇನೆ ಯಾವಾಗ್ಲೂ ಸಿಎಂ ಎಂ ಹೆಂಗಿರ್ತಾರೋ ಅವ್ರು ಹೇಗೆ ವರ್ಕ್ ಮಾಡ್ತಾರೋ ಅದ್ರ ಜೊತೆಗೆ ನಮ್ಗೆ ನಡ್ಕೊಂಡು ಹೋಗೋದು ದಯವಿಟ್ಟು ಬಜೆಟ್ ಕೊಡ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಜ ನಾಳೆ ಸಮನ್ವಯ ಸಮಿತಿ ನಡೆಯುತ್ತೆ ಇದು ಒಂದು ಈ ಒಂದು ಮುಸುಕಿನ ಗುದ್ದಾಟ ಏನ್ ನಡೀತಾ ಇದೆ ಅದಕ್ಕೊಂದು ತೆರೆ ಬೀಳತ್ತಾ ಅಥವಾ ಒಂದು ಆಂಟಿ ಕ್ಲೈಮಾಕ್ಸ್ ಆಗಿ ಇನ್ನೊಂದ್ ಸ್ಟೋರಿ ಓಪನ್ ಆಗತ್ತಾ ಅಲ್ಲಿ ಪ್ರಾಯಶ ನಾಳೆ ಗೊತ್ತಾಗತ್ತೆ ಇದೇ ಇವತ್ತಿನ ವಿಶೇಷ ಚರ್ಚೆ ನೋಡ್ತಾ ರೀ ನ್ಯೂಸ್ ಎಕ್ಸ್ ಕನ್ನಡ